ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಸತೀಶ ಜಿಯಂ ನಿಮ್ಮೆಲ್ಲರಿಗೂ ಸುಮುಖ್ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ನಾವು ಕಳೆದ ಅಥವಾ ನಮ್ಮ ಮೊದಲ ಇತಿಹಾಸ ವಿಶೇಷ ಹಿಸ್ಟ್ರಿ ಸ್ಪೆಷಲ್ ಅನ್ನುವಂತಹ ಸಂಚಿಕೆಯಲ್ಲಿ ಇದುವರೆಗೂ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸಿರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಒಂದೊಂದೇ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಇತಿಹಾಸ ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆಯನ್ನು ನಾವು ಇತಿಹಾಸ ವಿಶೇಷ ಅನ್ನೋ ಸಂಚಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಮೊದಲ ಸಂಚಿಕೆಯಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನ ಪಿ ಎಸ್ ಐ ಪತ್ರ ಪ್ರಶ್ನೆ ಪತ್ರಿಕೆಯ ಒಂದು ಇತಿಹಾಸ ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆಯನ್ನು ನೋಡಿದ್ವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ನೀವೆಲ್ಲರೂ ಸುಮುಖ್ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ನಮ್ಮ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡ್ತೀರಿ ಅಂತೇಳಿ ಆಶಿಸ್ತಾ ಈ ದಿನ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಒಂದು ಇತಿಹಾಸ ಪ್ರಶ್ನೆಗಳ ಒಂದು ವಿಶೇಷತೆಯನ್ನು ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಈ ದಿನ ನಾವು ಚರ್ಚೆ ಮಾಡೋಣ ಆತ್ಮೀಯರೇ ಸ್ಕ್ರೀನಲ್ಲಿ ನೀವು ಎರಡು ಸಾವಿರದ ನಾಲ್ಕು ಐದನೇ ಪ್ರಶ್ನೆ ಪತ್ರಿಕೆಯ ಇತಿಹಾಸ ಪ್ರಶ್ನೆಗಳನ್ನು ಇದ್ದೀರಿ ಸೊ ಇದರ ಮೊದಲ ಪ್ರಶ್ನೆ ಸರ್ ಮೈಕೆಲ್ ವಡ್ವಯರ್ ಹತ್ಯೆಯ ಮೂಲಕ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡು ತೀರಿಸಿಕೊಂಡವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೇಡು ತೀರಿಸಿಕೊಂಡಂಥವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ದಾರೆ ಇದಕ್ಕೆ ನಾವು ನೇರವಾದ ಉತ್ತರವನ್ನು ನೋಡೋದಾದರೆ ಸರ್ದಾರ್ ಉದಾಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡನ್ನು ತೀರಿಸಿಕೊಂಡಂಥ ಭಾರತೀಯ ಕ್ರಾಂತಿಕಾರಿ ನಾಯಕ ಅಥವಾ ಕ್ರಾಂತಿಕಾರಿ ಸದಸ್ಯ ಅಥವಾ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸರ್ದಾರ್ ಉದಾಮ್ ಸಿಂಗ್ ಅನ್ನುವಂಥವ್ರು ಸರ್ದಾರ್ ಉದಾಮ್ ಸಿಂಗ್ರವ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಸರ್ ಉದಾಮ್ ಸಿಂಗ್ರವರು ಇಪ್ಪತ್ತಾರು ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪಂಜಾಬಿನ ಸುನಾಮ್ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ಪಂಜಾಬಿನ ಸುನಾಮ್ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪಂಜಾಬಿನ ಸುನಾಮ್ ಎಂಬಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ತೆಹಲ್ ಸಿಂಗ್ ತಂದೆ ತೆಹಲ್ ಸಿಂಗ್ ತಾಯಿ ನಾರಾಯಣ್ ಕೌರ್ ತಾಯಿ ನರಾಯ್ ಕೌರ್ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ಸಾಧು ಮತ್ತು ಶೇರ್ ಸಿಂಗ್ ಅಂತೇಳಿ ಆತ್ಮೇಲೆ ಗಮನಿಸಿ ಸರ್ದಾರ್ ಉದಾಮ್ ಸಿಂಗ್ರವರ ಮೊದಲ ಹೆಸರು ಶೇರ್ ಸಿಂಗ್ ಅಂತೇಳಿ ಇವರ ಅಣ್ಣ ಸಾಧು ಇವರು ಶೇರ್ ಸಿಂಗ್ ಉದಾಮ್ ಸಿಂಗ್ರವರ ಮೊದಲ ಹೆಸರು ಶೇರ್ ಸಿಂಗ್ ಅಂತೇಳಿ ಸೊ ಉದಾಮ್ ಸಿಂಗ್ ಮೂರು ವರ್ಷದವರಿದ್ದಾಗ ತಾಯಿಯನ್ನು ಕಳ್ಕೋತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅವರು ತಂದೆಯನ್ನು ಕೂಡ ಕಳ್ಕೊಬೇಕಾಗುತ್ತೆ ನಂತರ ಒಂದು ಅನಾಥಾಶ್ರಮದಲ್ಲಿ ಇವರ ಈ ಇವರಿಬ್ಬರು ಅಣ್ಣ ತಮ್ಮಂದಿರಿಬ್ಬರು ತಮ್ಮ ಜೀವನವನ್ನು ಸವಿಸ್ಬೇಕಾಗತ್ತೆ ಸೊ ಈತಿ ಅನಾಥಾಶ್ರಮದಲ್ಲಿ ಇವರು ಜೀವನವನ್ನು ಕಳೆಯುವಾಗ ಇವರ ಹೆಸರುಗಳನ್ನು ಬದಲಾಯಿಸಲಾಗುತ್ತೆ ಇವರ ಅಣ್ಣ ಸಾಧುವಿನ ಹೆಸರನ್ನು ಮುಕ್ತ ಎಂತಲೂ ಇವರ ಹೆಸರನ್ನು ಶೇರ್ ಸಿಂಗ್ ಬದಲಾಗಿ ಉದಾಮ್ ಸಿಂಗ್ ಎಂತಲೂ ಬದಲಿಸಲಾಯಿತು ಉದಾಮ್ ಸಿಂಗ್ ಅಂದರೆ ಅರ್ಥ ಕ್ರಾಂತಿ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ ಕ್ರಾಂತಿ ಎಂಬ ಅರ್ಥವನ್ನು ಕೊಡುತ್ತೆ ಸೊ ಉದಾಮ್ ಸಿಂಗ್ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಹದಿನೇಳರ ಆಸ್ಪಾಸ್ನಲ್ಲಿ ಇವರು ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯದ ಪರವಾಗಿ ಹೋರಾಟವನ್ನು ಮಾಡಿರ್ತಾರೆ ಜಲಿಯನ್ ವಾಲಾಬಾಗ್ ದುರಂತ ಸಂಭವಿಸಿದ ಈ ನಮ್ಮ ಪ್ರಶ್ನೆಗೆ ನೇರವಾದಂತಹ ಕನೆಕ್ಷನ್ ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಜನರಲ್ ಡಯರ್ ಪಂಜಾಬಿನ ಅಮೃತಸರದಲ್ಲಿ ನಡೆಸಿದಂತಹ ಒಂದು ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸೊ ಈ ಹತ್ಯಾಕಾಂಡದಲ್ಲಿ ಸಾವಿರಾರು ಜನ ಗಾಯಗೊಂಡು ನೂರಾರು ಭಾರತೀಯರು ಗೋಲಿಬಾರ್ಗೆ ಬಲಿಯಾಗ್ತಾರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಕೋಪಗೊಂಡಂತಹ ಉದಾಮ್ ಸಿಂಗ್ ಈ ಹತ್ಯಾಕಾಂಡದ ಸೇಡನ್ನು ತೀರಿಸಿಕೊಂಡಿದ್ದು ಸುಮಾರು ಇಪ್ಪತ್ತು ವರ್ಷದ ಬಳಿಕ ಅದಕ್ಕೆ ಅವರ ಹೆಸರು ಇಲ್ಲಿ ಪ್ರಸ್ತುತವಾಗಿ ನಮಗೆ ಕಂಡು ಬರ್ತದೆ ಸೊ ಇವರು ಜಲಿಯನ್ ವಾಲಾಬಾಗ್ ದುರಂತದಿಂದ ಮನನೊಂದು ಕ್ರಾಂತಿಕಾರಿಯಾಗಿ ಬದಲಾಗ್ತಾರೆ ಪ್ರಾರಂಭದಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿದ್ದರೂ ಕೂಡ ಇವರು ಜಲಿಯನ್ ವಾಲಾಬಾಗ್ ದುರಂತದಿಂದ ಮನನೊಂದು ಒಬ್ಬ ಕ್ರಾಂತಿಕಾರಿಯಾಗಿ ಬದಲಾಗ್ತಾರೆ ಇವರು ಭಗತ್ ಸಿಂಗಿಂದ ತೀವ್ರ ಪ್ರಭಾವಿತರಾಗಿದ್ದರು ಪ್ರಾರಂಭದಲ್ಲಿ ಇವರು ಗದ್ದರ್ ಪಕ್ಷದ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಆ ಸಮಯದಲ್ಲಿ ಇವರು ಐದು ವರ್ಷಗಳ ಕಾಲ ಸೆರವಾಸವನ್ನು ಕೂಡ ಅನುಭವಿಸ್ತಾರೆ ಆನಂತರ ಭಗತ್ ಸಿಂಗರ ಒಂದು ಒಡನಾಟದಿಂದ ಚಂದ್ರಶೇಖರ್ ಆಜಾದ್ರವರ ಜೊತೆ ಸಂಪರ್ಕವನ್ನು ಬಳಸಿಕೊಂಡು ಎಚ್ ಎಸ್ ಆರ್ ಎ ಒಂದು ಪ್ರಮುಖ ಸದಸ್ಯರಾಗಿ ಗುರುತಿಸ್ಕೊಳ್ತಾರೆ ಎಚ್ ಎಸ್ ಆರ್ ಎ ಅಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅನ್ನುವಂತಹ ಒಂದು ಸಂಘಟನೆಯ ಸದಸ್ಯರಾಗಿ ಇವರು ಗುರುತಿಸ್ಕೊಳ್ತಾರೆ ಆನಂತರ ಈ ಜಲಿಯನ್ ವಾಲಾಬಾಗ್ ದುರಂತದ ಒಂದು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇಬ್ಬರು ಮರಣವನ್ನು ಹೊಂದಿದ ನಂತರ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಇವರು ಇಂಗ್ಲೆಂಡ್ಗೆ ಹೋಗ್ತಾರೆ ಜರ್ಮನಿಗೆ ಹೋಗಿ ಅಲ್ಲಿಂದ ಇಂಗ್ಲೆಂಡ್ ತಲುಪ್ತಾರೆ ಇಂಗ್ಲೆಂಡ್ಗೆ ಹೋದಾಗ ಇವರು ತಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತಾರೆ ಅಲ್ಲಿ ಏನಂತ ಹೆಸರು ಬದಲಾಯಿಸ್ಕೊಂಡ್ರು ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಸೂಕ್ಷ್ಮ ಗಮನಿಸಿ ಇಲ್ಲಿ ಪಂಜಾಬಿನಲ್ಲಿದ್ದಂಥ ಮೂರು ಪ್ರಮುಖ ಧರ್ಮಗಳ ಹೆಸರನ್ನು ಕೂಡ ಅವರು ತಮ್ಮ ಹೆಸರಿನೊಂದಿಗೆ ಸೇರಿಸ್ಕೊಂಡಿದ್ದಾರೆ ರಾಮ್ ಅನ್ನೋದು ಹಿಂದೂ ಮೊಹಮ್ಮದ್ ಅನ್ನೋದು ಮುಸ್ಲಿಂ ಸಿಂಗ್ ಅನ್ನೋದು ಸಿಖ್ ರಾಮ್ ಮೊಹಮ್ಮದ್ ಸಿಂಗ್ ಅಂತೇಳಿ ತಮ್ಮ ಹೆಸರನ್ನ ಬದಲಾಯಿಸ್ಕೊಂಡು ಇಂಗ್ಲೆಂಡ್ನಲ್ಲಿ ಇವರು ಇರ್ತಾರೆ ಇಂಗ್ಲೆಂಡ್ನಲ್ಲಿ ಇಂಡಿಯನ್ ವರ್ಕರ್ಸ್ ಅಸೋಸಿಯೇಷನ್ನ ಸದಸ್ಯರಾಗಿ ಇಲ್ಲಿ ಅವರು ಆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಇವರ ನಿಜವಾದ ಉದ್ದೇಶ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆದಂತಹ ಸರ್ ಮೈಕೆಲ್ ವಡ್ವೈಯರ್ನ ಹತ್ಯೆ ಮಾಡೋದು ಅದಕ್ಕಾಗಿ ಇವರು ಸಮಯವನ್ನು ಕಾಯ್ತಾಯಿದ್ರು ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೈಕೆಲ್ ವಡ್ವಯರ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ಸೆಂಟ್ರಲ್ ಏಷ್ಯನ್ ಸೊಸೈಟಿ ಜಂಟಿಯಾಗಿ ಆಯೋಜಿಸಿದ್ದಂತಹ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಲಂಡನ್ನ ಕಾಕ್ಸ್ಟನ್ ಸಭಾಂಡ ಸಭಾಂಗಣಕ್ಕೆ ಬರ್ತಾನೆ ಅನ್ನುವಂಥ ಸುದ್ದಿ ಉದಾಮ್ ಸಿಂಗ್ಗೆ ಗೊತ್ತಾಗುತ್ತೆ ಸೊ ಇದೇ ಸಮಯವನ್ನು ಇದ್ದಂಥ ಉದಾಮ್ ಸಿಂಗ್ ತಮ್ಮ ಪತ್ನಿ ಹೆಸರಿನಲ್ಲಿ ಆ ಒಂದು ಸಭಾಂಗಣದ ಟಿಕೆಟನ್ನು ಕಾಯ್ದಿರಿಸಿ ತಮ್ಮ ಒಂದರಲ್ಲಿ ರಿವಾಲ್ವಾರನ್ನು ಅಡಗಿಸಿಟ್ಟುಕೊಂಡು ಇವರು ಸಭಾಂಗಣವನ್ನು ಪ್ರವೇಶಿಸ್ತಾರೆ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ತಾರೆ ಕುಳಿತುಕೊಂಡು ಮೈಕೆಲ್ ವಡ್ವೈರ್ ಭಾಷಣ ಮಾಡಲು ಎದ್ದು ನಿಂತ ತಕ್ಷಣ ಅವನ ಎದೆಗೆ ನೇರವಾಗಿ ಎರಡು ಬುಲೆಟ್ಗಳನ್ನು ಗುಂಡುಗಳನ್ನು ಆರಿಸಿ ಮೈಕೆಲ್ ವಡ್ವೈರ್ನನ್ನು ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ ಸೊ ಈ ರೀತಿ ಉದಾಮ್ ಸಿಂಗ್ ಮೈಕೆಲ್ ವಡ್ವೈರ್ನ ಗುಂಡಿಟ್ಟುಕೊಂಡ ತಕ್ಷಣ ಅವನನ್ನು ಬಂಧಿಸಲಾಗುತ್ತೆ ಬಂಧಿಸಿ ಬ್ರಿಕ್ಸ್ ಟೌನ್ ಅನ್ನುವಂತಹ ಬ್ರಿಕ್ಸ್ ಟೌನ್ ಎಂಬ ಸೆರೆಮನೆಗೆ ತಳ್ಳಲಾಗತ್ತೆ ಬ್ರಿಕ್ಸ್ ಟೌನ್ ಅನ್ನುವಂಥ ಸೆರೆಮನೆಗೆ ಅವರನ್ನು ತಳ್ತಾರೆ ಆನಂತರ ಜೂನ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಒಂದು ಮೈಕೆಲ್ ವಡ್ವೇರ್ನ್ ಹತ್ಯೆಯ ಕೇಸಿನ ವಿಚಾರಣೆ ಪ್ರಾರಂಭ ಆಗುತ್ತೆ ಸೆಂಟ್ರಲ್ ಕ್ರಿಮಿನಲ್ ಕೋರ್ಟ್ ಓಲ್ಡ್ ಬೇಯ್ಲಿ ಅನ್ನುವಂತಹ ಸ್ಥಳದಲ್ಲಿ ಈ ಒಂದು ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ ಸೊ ಜಸ್ಟಿಸ್ ಅಟ್ಕಿನ್ಸನ್ ಜಸ್ಟಿಸ್ ಅಟ್ಕಿನ್ಸನ್ ವಿ ಕೆ ಮೆನನ್ ಮತ್ತು ಜಾನ್ ಅಚಿನ್ಸನ್ ಜಸ್ಟಿಸ್ ಅಟ್ಕಿನ್ಸನ್ ವಿ ಕೆ ಮೆನನ್ ಮತ್ತು ಜಾನ್ ಅಚಿನ್ಸನ್ ಅನ್ನೋರು ಉದಾಮ್ ಸಿಂಗನ ಪರವಾಗಿ ವಾದ ಮಾಡಲಿಕ್ಕೆ ಬರ್ತಾರೆ ಜಿ ಬಿ ಕ್ಲ್ಯೂರ್ ಜಿ ಬಿ ಮೆಕ್ ಕ್ಲ್ಯೂರ್ ಅನ್ನುವಂತಹ ವ್ಯಕ್ತಿ ಪ್ರಾಸಿಕ್ಯೂಷನ್ ಬ್ಯಾರಿಸ್ಟರ್ ಆಗಿ ವಾದವನ್ನು ಮಾಡ್ತಾರೆ ಅಂತಿಮವಾಗಿ ಉದಾಮ್ ಸಿಂಗ್ಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ ಜುಲೈ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತರಂದು ಪೆಂಟೋನ್ ವಿಲ್ಲೆ ಜುಲೈ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತರಂದು ಪೆಂಟೋನ್ ವಿಲ್ಲೆ ಸೆರೆಮನೆಯಲ್ಲಿ ಉದಾಮ್ ಸಿಂಗ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಸೊ ಇದಿಷ್ಟು ನಾವು ಪ್ರಮುಖವಾಗಿ ಉದಾಮ್ ಸಿಂಗ್ ಬಗ್ಗೆ ತಿಳ್ಕೊಂಡಂತಹ ಒಂದು ಪ್ರಾಥಮಿಕ ಅಂಶಗಳು ಅಂದರೆ ಪ್ರಶ್ನೆ ಒಂದಕ್ಕೆ ನೇರವಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ಉದಾಮ್ ಸಿಂಗ್ ಅಂತ ಉಳಿದ ಆಪ್ಷನ್ ಬಗ್ಗೆ ಉಳಿದ ಆಯ್ಕೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ ಭಗತ್ ಸಿಂಗ್ ಅನ್ನುವಂಥ ಒಂದು ಆಯ್ಕೆ ಇದೆ ಈ ಭಗತ್ ಸಿಂಗ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿಷಯಗಳಿದೆ ಎಲ್ಲವನ್ನು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ತುಂಬ ಹೈಲೈಟ್ ಮಾಡಿ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೋತೆ ಭಗತ್ ಸಿಂಗ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಟುಕೇಶ್ವರ್ ಜೊತೆ ಸೇರಿ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆದು ಒಂದು ಪ್ರಸಿದ್ಧ ಘೋಷಣೆಯನ್ನು ಹೊರಡಿಸ್ತಾರೆ ಇನ್ಕ್ವಿಲಾಬ್ ಜಿಂದಾಬಾದ್ ಅಂಥೇಳಿ ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ಅರ್ಥ ಕ್ರಾಂತಿ ಚಿರಾಯುವಾಗಲಿ ಅನ್ನೋ ಅರ್ಥ ಅದು ಕೊಡುತ್ತೆ ಸೊ ಈ ಒಂದು ಘೋಷಣೆ ಮೂಲತಃ ಭಗತ್ ಸಿಂಗ್ ಅನ್ನೋದಲ್ಲ ಈ ಒಂದು ಘೋಷಣೆ ಮೂಲತಃ ಯಾರ್ದು ಅಂತ ಹೇಳಿದ್ರೆ ಮೌಲಾನಾ ಅಸ್ರತ್ ಮೊಹಾನಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಮೊದಲು ಕೊಟ್ಟಂಥವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಅಥವಾ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಮೌಲಾನಾ ಅಸ್ರತ್ ಮೊಹಾನಿ ಆದರೆ ಈ ಇನ್ಕುಲಾಬ್ ಜಿಂದಾಬಾದ್ ಅನ್ನುವ ಘೋಷಣೆ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಭಗತ್ ಸಿಂಗ್ನಿಂದ ಸೂಕ್ಷ್ಮವಾಗಿ ಗಮನಿಸಿ ಸ್ಪರ್ಧಾರ್ಥಿಗಳೇ ಎಷ್ಟೋ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದಿದೆ ಇನ್ಕುಲಾಬ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಮೌಲಾನಾ ಅಸ್ರತ್ ಮೊಹಾನಿ ಈ ಒಂದು ಇನ್ಕುಲಾ ಜಿಂದಾಬಾದ್ ಅನ್ನು ಘೋಷಣೆಯನ್ನು ಹೆಚ್ಚು ಪ್ರಸಿದ್ಧಿಗೆ ತಂದವರು ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗ್ ಅನ್ನೋ ಆನ್ಸರ್ನ ನಾವು ತಗೊಳ್ಬೇಕಾಗತ್ತೆ ಸೊ ನೆಕ್ಸ್ಟು ಚಂದ್ರಶೇಖರ್ ಆಜಾದ್ ಇವ್ರ ಬಗ್ಗೆ ಏನಂತ ಸಾಕಷ್ಟು ಕೇಳಿರ್ತೀವಿ ಭಾರತದ ಕ್ರಾಂತಿಕಾರಿಗಳಲ್ಲಿ ಅತ್ಯಂತ ಪ್ರಮುಖನಾದಂತಹ ಒಬ್ಬ ಕ್ರಾಂತಿಕಾರಿ ಯುವಕ ಸೊ ಚಂದ್ರಶೇಖರ್ ಆಜಾದ್ ಕೂಡ ಒಬ್ಬ ಪ್ರಮುಖ ಕ್ರಾಂತಿಕಾರಿಯಾಗಿದ್ದ ಈತ ಈ ಹಿಂದೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆರಂಭಿಸಿದಂತಹ ಎಚ್ ಆರ್ ಎಚ್ ಆರ್ ಎ ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆಯ ಸದಸ್ಯನಾಗಿ ಪ್ರಾರಂಭದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಸ್ಕೊಡ್ತಾನೆ ಆನಂತರ ಈತ ಈ ಎಚ್ ಆರ್ ಎಯನ್ನು ಎಚ್ ಎಸ್ ಆರ್ ಎ ಅಂತೇಳಿ ಬದಲಾಯಿಸ್ತಾನೆ ಎಚ್ ಎಸ್ ಆರ್ ಎ ಅಂದರೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅಂತೇಳಿ ಈ ಸಂಘಟನೆಯ ಹೆಸರನ್ನು ಬದಲಾಯಿಸ್ತಾನೆ ಈ ಎಚ್ ಎಸ್ ಆರ್ ಎ ಪ್ರಮುಖ ಸದಸ್ಯರುಗಳು ಯಾರ್ಯಾರು ಅಂತೇಳಿದ್ರೆ ಚಂದ್ರಶೇಖರ್ ಆಜಾದ್ ಅಶ್ಫಾಕ್ ಉಲ್ಲಾ ಭಗತ್ ಸಿಂಗ್ ಸುಖದೇವ್ ಥಾಪರ್ ಜೋಗೇಶ್ ಚಂದ್ರ ಚಟರ್ಜಿ ಇವರು ಈ ಎಚ್ ಎಸ್ ಆರ್ ಇಯ ಪ್ರಮುಖ ಕ್ರಾಂತಿಕಾರಿ ಸದಸ್ಯರಾಗಿ ನಮಗೆ ಕಂಡು ಬರ್ತಾರೆ ಸೊ ಈ ರೀತಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಮುಂದಿನ ಒಂದು ಆಯ್ಕೆ ರಣಜಿತ್ ಸಿಂಗ್ ಅಂತ ಇದೆ ರಂಜಿತ್ ಸಿಂಗ್ ಯಾರಿಗೂ ಗೊತ್ತಿಲ್ಲ ಹೇಳಿ ಇವರು ಪಂಜಾಬಿನ ಸಿಂಹ ಶೇರ್ ಇ ಪಂಜಾಬ್ ಅಂತಲೇ ಕರೆಸ್ಕೊಂಡಂತಹ ಒಬ್ಬ ಪ್ರಸಿದ್ಧ ಸಿಕ್ಕರ ನಾಯಕ ಈತ ಮೂಲತಃ ಸಿಕ್ಕರ ಸುಖರ್ ಚಾಕಿಯಾ ಸುಖರ್ ಚಾಕಿಯಾ ಕಾಲ್ಸಾದ ಪ್ರಸಿದ್ಧ ನಾಯಕ ಎಲ್ಲ ಸಿಖ್ ಕಾಲ್ಸಾಗಳನ್ನು ಒಂದುಗೂಡಿಸಿ ಸಿಖ್ ರಾಜ್ಯವನ್ನು ನಿರ್ಮಿಸಿದ ಕೀರ್ತಿ ರಂಜಿತ್ ಸಿಂಗನಿಗೆ ಸಲ್ಲುತ್ತೆ ಇವನ ಕಾಲದ ಅತ್ಯಂತ ಪ್ರಮುಖವಾದ ಘಟನೆ ಅಂದರೆ ಬ್ರಿಟಿಷ ಜೊತೆ ಈತ ಸಾಮಾನ್ಯಶಕ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಮಾಡಿಕೊಂಡಂತಹ ಅಮೃತಸರ ಒಪ್ಪಂದ ಚಾರ್ಲ್ಸ್ ಮೆಟಕಾಫ್ ಅನ್ನುವಂತಹ ಗವರ್ನರ್ ಜೊತೆ ಇವರು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತಸರ ಒಪ್ಪಂದವನ್ನು ಮಾಡ್ಕೊತಾರೆ ಇದಿಷ್ಟು ಒಂದನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು ಈಗ ಎರಡನೇ ಪ್ರಶ್ನೆಗೆ ನೇರವಾಗಿ ಹೋಗೋಣ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು ಯಾರು ತುಂಬ ಸುಲಭವಾದ ಪ್ರಶ್ನೆ ನಮ್ಮ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಥವಾ ಮೈಸೂರು ಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು ಯಾರು ಅಂದರೆ ನೇರವಾದ ಉತ್ತರ ನಾವು ಈಸಿಯಾಗಿ ಗೊತ್ತಾಗ್ಬೋದು ಆಪ್ಷನ್ ಎ ದಿವಾನ್ ರಂಗಾಚಾರ್ಲು ದಿವಾನ್ ರಂಗಾಚಾರ್ಲರವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದ್ರು ಮೊದಲ ಸಭೆಯಲ್ಲಿ ಸುಮಾರು ನೂರ ನಲವತ್ನಾಲ್ಕು ಜನ ಭಾಗವಹಿಸಿದರು ಎಚ್ ಗೋರ್ಡಾನ್ ಎಂಬ ಬ್ರಿಟಿಷ್ ರೆಸಿಡೆಂಟನ ಸಲಹೆ ಮೇರೆಗೆ ಎಚ್ ಸಿ ಗೋರ್ಡಾನ್ ಎಂಬ ಬ್ರಿಟಿಷ್ ರೆಸಿಡೆಂಟನ ಸಲಹೆ ಮೇರೆಗೆ ಈ ಒಂದು ಪ್ರಜಾ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸ್ತಾ ಇತ್ತು ಸೊ ಈತಿ ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದ ಮೊದಲ ಸಂಸ್ಥಾನ ಅಥವಾ ದೇಶೀಯ ರಾಜ್ಯ ಅಂತೇಳಿದ್ರೆ ಅದು ಮೈಸೂರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರೋದನ್ನು ನಾವು ಗುರುತಿಸ್ಬೋದು ಉಳಿದಂತೆ ಇಲ್ಲಿ ಬೇರೆ ಆಯ್ಕೆಗಳು ಇದೆ ದಿವಾನ್ ಶೇಷಾದ್ರಿ ಅಯ್ಯರ್ ದಿವಾನ್ ಪೂರ್ಣಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋ ಆಪ್ಷನ್ಗಳನ್ನು ನಾವು ನೋಡ್ತೀವಿ ದಿವಾನ್ ಶೇಷಾದ್ರಿ ಅಯ್ಯರವರು ರಂಗಾಚಾರದ ನಂತರ ಮೈಸೂರಿನ ದಿವಾನ್ರಾದವರು ಸಾವಿರದ ಎಂಟುನೂರ ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ಒಂದರವರೆಗೆ ಇವರು ಮೈಸೂರಿನ ದಿವಾನ್ರಾಗಿದ್ದರು ಇವರ ಕಾಲದಲ್ಲಿ ಸಾಕಷ್ಟು ಒಂದು ಪ್ರಗತಿಪರ ಘಟನೆಗಳು ಮೈಸೂರು ಸಂಸ್ಥಾನದಲ್ಲಿ ಜರುಗ್ತವೆ ದಿವಾನ್ ಶೇಷಾದ್ರಿಯರ ಕಾಲದಲ್ಲಿ ಪ್ರಮುಖವಾಗಿ ಜರುಗಿದಂತಹ ಘಟನೆಗಳು ಯಾವ್ಯಾವುದು ಅಂತ ನೋಡೋದಾದರೆ ದಿವಾನ್ ಶೇಷಾದ್ರಿಯರ ಕಾಲದಲ್ಲಿ ಪ್ರಮುಖವಾಗಿ ಜರುಗಿದಂಥ ಘಟನೆಗಳಲ್ಲಿ ನಾವು ಪ್ರಮುಖವಾಗಿ ಗುರುತಿಸೋದು ಯಾವ್ಯಾವುದನ್ನು ಅಂತ ಹೇಳಿದ್ರೆ ಒಂದು ಇವರು ಮೈಸೂರು ಆರ್ಕ್ಯಾಲಜಿಕ ಸರ್ವೆ ಆಫ್ ಮೈಸೂರು ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಮೈಸೂರು ಎಂಬ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಎಸ್ಪೆಷಲಿ ಮೈಸೂರಿನ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದವರು ದಿವಾನ್ ಶೇಷಾದ್ರಿ ಅಯ್ಯರವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭ ಮಾಡ್ತಾರೆ ಸೊ ಈ ರೀತಿ ಸಾಕಷ್ಟು ಒಂದು ಪ್ರಗತಿಪರ ಸುಧಾರಣೆಗಳನ್ನು ಶೇಷಾದ್ರಿಯರವರು ಮಾಡಿದ್ದಾರೆ ನೆಕ್ಸ್ಟು ದಿವಾನ್ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯನವರಂತೂ ಈ ಇಬ್ಬರಿಗಿಂತ ಮೊದಲು ಅಂದರೆ ಹೈದರಾಲಿ ಟಿಪ್ಪುವಿನ ಕಾಲದಿಂದಲೂ ಕೂಡ ಮೈಸೂರಿನ ದಿವಾನ್ರಾಗಿ ಸೇವೆಯನ್ನು ಸಲ್ಲಿಸಿದವರು ಟಿಪ್ಪು ಸಾವಿನ ಬಳಿಕವೂ ಸಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಾಲಕನಾಗಿದ್ದರಿಂದ ಮೈಸೂರು ಪುನರ್ದಾನವಾದ ತಕ್ಷಣ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ದಿವಾನ್ ಪೂಣೆನವರು ಮೈಸೂರಿನ ಮೊದಲ ದಿವಾನ್ರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇವರಿಗೆ ಅಂತಿಮ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಇವರು ನಿವೃತ್ತರಾದಾಗ ಇವರಿಗೆ ಎಳಂದೂರನ್ನು ಜಾಹೀರಾಗಿ ಕೊಟ್ಟು ಕಳುಹಿಸ್ಲಾಗುತ್ತೆ ಸೊ ದಿವಾನ್ ಪೂಣೆಯವರು ಕೂಡ ಸಾಕಷ್ಟು ಒಂದು ಸುಧಾರಣೆಗಳನ್ನು ಮಾಡಿದ್ದಾರೆ ಇನ್ನು ಸೆರೆಂ ವಿಶೇಷದ ಬಗ್ಗೆ ನಾವು ಮಾತನಾಡುವಂತಿಲ್ಲ ಬೇಕಾದಷ್ಟು ಸುಧಾರಣೆಗಳು ಮೈಸೂರು ಸಂಸ್ಥಾನದಲ್ಲಿ ಇವರ ಒಂದು ವತಿಯಿಂದ ಆಗಿದೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಇವರು ಮೈಸೂರಿನ ಜೀವಾನರಾಗಿದ್ದರು ಆಗ ಸಾಕಷ್ಟು ಕಾರ್ಖಾನೆಗಳನ್ನು ಮೈಸೂರಿನಲ್ಲಿ ಇವರು ಸ್ಥಾಪನೆ ಮಾಡಿದ್ರು ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಮೈಸೂರು ಸೋಪು ಫ್ಯಾಕ್ಟ್ರಿ ಈ ರೀತಿ ಹಲವಾರು ಒಂದು ಕೈಗಾರಿಕಾ ಕ್ರಾಂತಿಯನ್ನು ಇವರು ಮೈಸೂರು ಸಂಸ್ಥಾನದಲ್ಲಿ ಮಾಡಿದ್ರು ಅಂದರೆ ತಪ್ಪಾಗೋಲ್ಲ ಎಲ್ಲವನ್ನೂ ಇಲ್ಲಿ ಹೇಳೋಕ್ಕಾಗಲ್ಲ ನಾನು ಒಂದಿಷ್ಟು ಅಂಶಗಳನ್ನಷ್ಟೇ ಚರ್ಚೆ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟು ಮೂರನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗೋಣ ಮೂರನೇ ಪ್ರಶ್ನೆಗೆ ನೇರವಾಗಿ ಹೋದಾದರೆ ದರ್ಯಾ ದೌಲತ್ ಇದು ಯಾರ ಅರಮನೆಯಾಗಿತ್ತು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೊ ದರ್ಯಾ ದೌಲತ್ ಅನ್ನೋದು ಟಿಪ್ಪುವಿನ ಬೇಸಿಗೆ ಅರಮನೆಯಾಗಿತ್ತು ಇದು ದರಿಯಾ ದೌಲತ್ ಅನ್ನೋದು ಟಿಪ್ಪುವಿನ ಬೇಸಿಗೆ ಆಯಿತು ಆ್ಯಕ್ಚುಲಿ ದರಿಯಾ ದೌಲತನ್ನು ಐದರಾಲಿಯ ಕಾಲದಲ್ಲಿ ಕಟ್ಟಲು ಪ್ರಾರಂಭಿಸಲಾಗಿತ್ತು ಆದರೆ ಇದನ್ನು ಕಂಪ್ಲೀಟ್ ಮಾಡಿದವನು ಟಿಪ್ಪು ಸುಲ್ತಾನ್ ಸೊ ಟಿಪ್ಪು ಸುಲ್ತಾನ್ನ ಬೇಸಿಗೆಯರೆ ಮನೆಗೆ ದರಿಯಾ ದೌಲತ್ ಅಂತೇಳಿ ಕಾಯ್ತಾಯಿದೆ ಆ್ಯಕ್ಚುಲಿ ದರಿಯಾ ಅಂದರೆ ಪರ್ಷಿಯಾ ಭಾಷೆಯಲ್ಲಿ ಸರೋವರ ಅಂತೇಳಿ ಸೊ ಕಾವೇರಿ ನದಿಯ ಪಕ್ಕದಲ್ಲಿ ಈ ದೌಲತ್ ಅಂದರೆ ಅರಮನೆಯನ್ನು ಕಟ್ಟಿರೋದ್ರಿಂದ ಇದಕ್ಕೆ ದರಿಯಾ ದೌಲತ್ ಅಂತೇಳಿ ಹೆಸರನ್ನು ಕೊಡಲಾಗಿದೆ ಇನ್ನು ಐದರಾಲಿ ಅಂತೂ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದ್ದಾನೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು ಸೋಲಿಸಂಥ ಮೊಟ್ಟ ಮೊದಲ ದೇಶೀಯ ರಾಜ ಅಂತ ಹೇಳಿದ್ರೆ ಐದರಾಲಿ ಇದರಲ್ಲಿ ಅದುವರೆಗೂ ಭಾರತದಲ್ಲಿ ಸೋಲನ್ನೇ ಕಂಡರಿಯದ ಬ್ರಿಟಿಷರಿಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲನ್ನು ಉಣಿಸಿ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೋತಾನೆ ಈತ ಬೆಂಗಳೂರಿನ ಲಾಲ್ಬಾಗನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿಗೆ ಪಾತ್ರನಾಗಿದ್ದಾನೆ ಸಾಕಷ್ಟು ವಿಶೇಷತೆಗಳಿದೆ ನೋಡೋಣ ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ಚರ್ಚೆ ಮಾಡೋಣ ಆಪ್ಷನ್ ಬಿ ಇದೆಯಲ್ಲ ಮೀರ್ ಸಾದಿಕ್ ಇವನು ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದಂಥ ಒಬ್ಬ ವ್ಯಕ್ತಿ ಬ್ರಿಟಿಷರ ಜೊತೆ ಸೇರಿಕೊಂಡು ಟಿಪ್ಪುವಿನ ಮದ್ದು ಗುಂಡುಗಳಿಗೆ ಸಗಣಿಯನ್ನು ಎಣ್ಣೆಯನ್ನು ಒಯ್ದು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಟಿಪ್ಪು ಸೋಲಲು ಕಾರಣ ವ್ಯಕ್ತಿ ಮೀರ್ ಸಾದಿಕ್ ಈ ಆದಿಲ್ ಶಾ ಆದಿಲ್ ಶಾ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಮೊಹಮ್ಮದ್ ಆದಿಲ್ ಶಾ ಅಥವಾ ಆದಿಲ್ ಶಾ ಅನ್ನುವಂಥವರೆಲ್ಲ ನಮಗೆ ಬಿಜಾಪುರದ ಸುಲ್ತಾನರಲ್ಲಿ ಕಂಡು ಬರ್ತಾರೆ ಸೊ ನೆಕ್ಸ್ಟು ನಾವು ನೇರವಾಗಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕನ್ನು ಅಭಿವೃದ್ಧಿಪಡಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಅದರಲ್ಲಿ ಆಪ್ಷನ್ ಎ ಲಾರ್ಡ್ ಕಬ್ಬನ್ ಬಿ ಲಾರ್ಡ್ ಬೌರಿಂಗ್ ಸಿ ಲಾರ್ಡ್ಸ್ ದಾಲೌಸಿ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನುವಂತಹ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಕಬ್ಬನ್ ಪಾರ್ಕನ್ನು ನಾವು ಸೂಕ್ಷ್ಮವಾಗಿ ಒಂದು ಸಾಮಾನ್ಯ ಜ್ಞಾನ ಇಟ್ಟು ಪ್ರಶ್ನೆಯನ್ನು ನೋಡೋದಾದರೆ ಕಬ್ಬನ್ ಪಾರ್ಕನ್ನು ಕಬ್ಬನ್ನೇ ನಿರ್ಮಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಕಬ್ಬನ್ ಮಾಡಿದ ಸುಧಾರಣೆಗಳನ್ನು ಪರಿಗಣಿಸಿ ಈ ಒಂದು ಕಬ್ಬನ್ ಪಾರ್ಕನ್ನು ಬಾ ಬೆಂಗಳೂರಿನ ನಿರ್ಮಿಸ್ತವ್ ಯಾರು ಅಂದರೆ ಲಾರ್ಡ್ ಬೌರಿಂಗ್ ಮೈಸೂರು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಕಮಿಷನರ್ ಆಳ್ವಿಕೆಗೆ ಒಳಪಟ್ಟಿತ್ತು ಆಗ ಮೈಸೂರು ಕಮಿಷನರ್ಗಳಾಗಿದ್ದಂಥಲ್ಲಿ ಇಬ್ಬರು ಪ್ರಸಿದ್ಧ ಕಮಿಷನರ್ಗಳು ಲಾರ್ಡ್ ಕಬ್ಬನ್ ಮತ್ತು ಲಾರ್ಡ್ ಎಲ್ ಬಿ ಬೌರಿಂಗ್ ಅನ್ನುವಂಥವ್ರು ಲಾರ್ಡ್ ಕಬ್ಬನ್ ಮೊದಲ ಒಂದು ಪ್ರಸಿದ್ಧ ಕಮಿಷನರಾಗಿ ಮೈಸೂರಿನಲ್ಲಿ ಈತ ಅನೇಕ ಸಾಧನೆಗಳನ್ನು ಮಾಡ್ತಾನೆ ವಿಶೇಷವಾಗಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಕಾಲದಲ್ಲಿ ಮೊಟ್ಟ ಮೊದಲ ರೈಲು ಮಾರ್ಗವನ್ನು ಮೊಟ್ಟ ಮೊದಲ ರೈಲು ಮಾರ್ಗವನ್ನು ಕೋಲಾರ ಟು ಜೋಲಾರ್ಪೇಟೆಗೆ ಮೊದಲು ರೈಲು ಮಾರ್ಗವನ್ನು ಆತ ಪ್ರಾರಂಭ ಮಾಡ್ತಾನೆ ಸೊ ಇವನ ಒಂದು ಸುಧಾರಣೆಗಳನ್ನು ಆಡಳಿತ ವೈಖರಿಯನ್ನು ಪರಿಗಣಿಸಿ ಲಾರ್ಡ್ ಬೌರಿಂಗ್ ಅವನ ಸ್ಮರಣಾರ್ಥ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕನ್ನು ಆರಂಭಿಸ್ತಾನೆ ಇವತ್ತಿಗೂ ಕೂಡ ಈ ಪಾರ್ಕ್ ಇರೋದನ್ನು ನಾವು ಗಮನಿಸ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಡಾಲೌಸಿ ಮತ್ತು ಮೌಂಟ್ ಬ್ಯಾಟ್ ಅಂತ ಕೊಟ್ಟಿದ್ದಾರೆ ಲಾರ್ಡ್ ಡಾಲೌಸಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು ಲಾರ್ಡ್ ಡೌಲಸಿ ಹಲವಾರು ವಿಶೇಷತೆಗಳನ್ನು ಹೊಂದಿದ್ದಾರೆ ಲಾರ್ಡ್ ಡಾಲೌಸಿ ವಿಶೇಷವಾಗಿ ನಮಗೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅನ್ನುವಂಥ ನೀತಿಯನ್ನು ತಂದಂತಹ ಭಾರತದ ಗವರ್ನರ್ ಜನರಲ್ ಆಗಿ ಗುರುತಿಸ್ತೀವಿ ಇವರ ಕಾಲದಲ್ಲಿ ಆಧುನಿಕ ಅಂಚೆ ಪದ್ಧತಿಯನ್ನು ಪ್ರಾರಂಭಿಸಲಾಯಿತು ರೈಲ್ವೆಯನ್ನು ಇವರ ಕಾಲದಲ್ಲಿ ಪ್ರಾರಂಭಿಸಲಾಯಿತು ಅನೇಕ ಹಲವಾರು ಒಂದು ಆಧುನಿಕ ಸುಧಾರಣೆಗಳು ಲಾರ್ಡ್ ಡಬ್ಲ್ಯೂ ಸಿ ಕಾಲದಲ್ಲಿ ಆಗಿದೆ ಇನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಅಂದರೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಅವನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸುವ ಸಲುವಾಗಿ ಇಂಗ್ಲೆಂಡ್ ಭಾರತ ಸ್ವತಂತ್ರ ಕಾಯ್ದೆಯನ್ನು ಸಿದ್ಧಪಡಿಸ್ತಿದ್ದಾಗ ಭಾರತದ ಮತ್ತು ಪಾಕಿಸ್ತಾನವನ್ನು ಅಥವಾ ಭಾರತದ ಸ್ವಾತಂತ್ರ್ಯ ಕಾಯ್ದೆಗೆ ಏನು ತೊಡಕುಂಟಾಗಿದೆ ಅದನ್ನು ನಿವಾರಿಸುವ ಸಲುವಾಗಿ ಇವರು ಭಾರತದ ಗವರ್ನರ್ ಜನರಲ್ ಆಗಿ ಬರ್ತಾರೆ ಬಂದು ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಜೊತೆ ಮಾತುಕತೆ ಅಂತಿಮವಾಗಿ ಇವರು ಭಾರತವನ್ನು ವಿಭಜಿಸುವ ಒಂದು ಯೋಜನೆಯನ್ನು ತಾರಿಸ್ತಾರೆ ಅದನ್ನು ಜೂನ್ ಮೂರರ ಯೋಜನೆ ಅಥವಾ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಈ ಯೋಜನೆಯನ್ನು ಅವರು ಸಿದ್ಧಪಡಿಸಿದ್ದು ಬಾಲ್ಕನ್ನಲ್ಲಿ ಹಾಗಾಗಿ ಈ ಯೋಜನೆಯನ್ನು ಬಾಲ್ಕನ್ ಯೋಜನೆ ಅಂತ ಕೂಡ ಕಾಯ್ತಾರೆ ಸೊ ಮೌಂಟ್ ಬ್ಯಾಟನ್ ಅದಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಸೊ ಬೆಂಗಳೂರಿನ ಕಬ್ಬನ್ ಪಾರ್ಕನ್ನು ಅಭಿವೃದ್ಧಿ ಪಡಿಸ್ತರು ಯಾರು ಅಂತೇಳಿದ್ರೆ ಲಾರ್ಡ್ ಬೌರಿಂಗ್ ಅನ್ನೋ ಉತ್ತರವನ್ನು ನಾವು ತೆಗೆದುಕೊಳ್ಬೋದು ಸೊ ನೆಕ್ಸ್ಟು ಐದನೇ ಪ್ರಶ್ನೆಯನ್ನು ನೋಡೋಣ ಕಳೆದ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ವಿಜಯನಗರದ ತಾಳಿಕೋಟೆ ಯುದ್ಧದ ಬಗ್ಗೆ ಒಂದು ಪ್ರಶ್ನೆ ಬಂದಿದ್ದ ನಾವು ಗಮನಿಸಿದ್ವಿ ಈಗ ಅದೇ ಪ್ರಶ್ನೆಯಲ್ಲಿ ಎದುರಾಗ್ತಾ ಇದೆ ತಾಳಿಕೋಟೆ ಕದನ ಯಾರ ಆಳ್ವಿಕೆಯಲ್ಲಿ ನಡೆಯಿತು ತುಂಬ ಕ್ಲಿಯರ್ ಕಟ್ಟಾಗಿ ಪ್ರಶ್ನೆ ಕೇಳಿದ್ದಾರೆ ಕೃಷ್ಣದೇವರಾಯ ಅಚ್ಯುತ ದೇವರಾಯ ಸದಾಶಿವರಾಯ ತಿರುಮಲರಾಯ ಅಂತೇಳಿ ಇಲ್ಲಿ ತಾಳಿಕೋಟೆ ಕದನಕ್ಕೆ ಕಾರಣವಾದಂತಹ ರಾಮರಾಯನ ಹೆಸರು ಕಂಡು ಬಂದಿಲ್ಲ ಸೊ ರಾಮರಾಯನ ಹೆಸರು ಕಂಡು ಬಂದಿದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತೇನೋ ನಿಮಗೆ ಆದರೆ ಇಲ್ಲಿ ರಾಮರಾಯನ ಹೆಸರುದ್ರಿಂದ ಉತ್ತರವನ್ನು ತುಂಬ ಸುಲಭವಾಗಿ ಗೊತ್ತಿಸ್ಬೋದು ರಾಮರಾಯ ಸದಾಶಿವರಾಯನನ್ನು ಬದಿಗೊತ್ತಿ ನೇರ ಆಳ್ವಿಕೆಯನ್ನು ವಹಿಸ್ಕೊಂಡಿದ್ದ ಹಾಗಾಗಿ ತಾಳಿಕೋಟೆ ಸಂದರ್ಭದಲ್ಲಿ ತಾಳಿಕೋಟೆ ಕದನದ ಸಂದರ್ಭದಲ್ಲಿ ವಿಜಯನಗರದ ದೊರೆ ಆಗಿದ್ದವರು ಯಾರು ಅವರು ಇರ್ತಾರೆ ಆದರೂ ಕೂಡ ವಿಜಯನಗರದ ದೊರೆಯಾಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ ಸದಾಶಿವರಾಯ ಅನ್ನುವಂತಹ ತುಳುವ ಸಂತತಿಯ ಕೊನೆಯ ದೊರೆಯವರು ತುಳುವ ಸಂತತಿಯ ಕೊನೆಯ ದೊರೆ ಸದಾಶಿವರಾಯನ ಕಾಲದಲ್ಲಿ ತಾಳಿಕೋಟೆ ಕದನ ಸಾಮಾನ್ಯ ಶಕ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರು ಮಂಗಳವಾರ ಜರುಗುತ್ತೆ ಅನ್ನೋದನ್ನು ನಾವು ಇತಿಹಾಸದಿಂದ ಓದಿ ತಿಳ್ಕೊಳ್ಬೋದು ಇನ್ನು ಇಲ್ಲಿ ಅಚ್ಯುತ ದೇವರಾಯ ಕೃಷ್ಣ ದೇವರಾಯ ಅಂತ ಆಪ್ಷನ್ ಇದೆ ಕೃಷ್ಣದೇವರಾಯನ ಬಗ್ಗೆ ಸಾಕಷ್ಟು ವಿಷಯಗಳಿದೆ ಕೃಷ್ಣದೇವರಾಯ ತುಳುವ ಸಂತತಿಯ ಪ್ರಸಿದ್ಧನಾದ ದೊರೆ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧನಾದ ದೊರೆ ಅಂದರೆ ಕೃಷ್ಣದೇವರಾಯ ಈತ ಎರಡು ಪ್ರಮುಖ ಕೃತಿಗಳನ್ನು ಬರೆದಿದ್ದಾನೆ ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಅನ್ನುವಂಥ ಕೃತಿಯನ್ನು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಇದಲ್ಲದೆ ಉಷಾಪುರಣಯಂ ರಸಮಂಜರಿ ಅನ್ನುವಂಥ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾನೆ ಕೃಷ್ಣದೇವರಾಯನ ಸಾವಿನ ನಂತರ ಅಚ್ಯುತ ದೇವರಾಯ ಅನ್ನೋ ಅಧಿಕಾರಕ್ಕೆ ಬರ್ತಾನೆ ಅಚ್ಯುತ ದೇವರಾಯನ ಕಾಲದಲ್ಲಿ ದೇವಾಲಯಗಳ ನಿರ್ವಹಣೆಗಾಗಿ ವಿಶೇಷವಾಗಿ ದೇವಾಲಯಗಳ ನಿರ್ವಹಿಸ್ಲ ನಿರ್ವಹಣೆಗಾಗಿ ಆನಂದ ನಿಧಿ ಪುದುವಟ್ಟ ಆನಂದನಿಧಿ ಪುದುವಟ್ಟ ಆನಂದ ಆನಂದ ನಿಧಿ ಆನಂದ ನಿಧಿ ಪುದುವಟ್ಟ ಅನ್ನುವಂತಹ ಆನಂದ ನಿಧಿ ಪುದುವಟ್ಟ ಆನಂದ ನಿಧಿ ಪುದುವಟ್ಟ ಅನ್ನುವಂತಹ ಒಂದು ವಿಶೇಷ ದತ್ತಿ ಸಂಸ್ಥೆ ಏನಾಯಿತಾ ಪ್ರಾರಂಭ ಮಾಡ್ತಾನೆ ಇದು ಅಚ್ಯುತ ದೇವರ ಕಾಲದ ವಿಶೇಷತೆ ಇನ್ನು ತಿರುಮಲರಾಯನವನು ರಾಮರಾಯನ ಸಹೋದರವನು ಸಾವಿರದ ಐನೂರ ಅರವತ್ತೈದು ತಾಳಿಕೋಟೆ ಕದನದಲ್ಲಿ ರಾಮರಾಯ ಸತ್ತ ಬಳಿಕ ತಿರುಮಲರಾಯ ಮತ್ತು ವೆಂಕಟ ಯುದ್ಧದಿಂದ ಕದನದಿಂದ ಹಿಂತೆಗೆದುಕೊಂಡು ಆತುರಾತ್ರವಾಗಿ ರಾಜಧಾನಿಗೆ ಬಂದು ಇಲ್ಲಿ ಎಲ್ಲ ಖಜಾನೆಯನ್ನು ಖಾಲಿ ಮಾಡಿ ಪರಿವಾರದೊಂದಿಗೆ ಈತ ಪೆನ್ನುಕೊಂಡೆಗೆ ಓಡುವೋಗಿ ಅಲ್ಲಿ ಈತ ಒಂದು ಕೊನೆಯ ಸಂತತಿ ವಿಜಯಗರ ಕಾಲದ ಕೊನೆಯ ಸಂತತಿ ಒಂದು ಅರವೀಡು ಸಂತತಿಯನ್ನು ಪ್ರಾರಂಭಿಸಿದ ಕೀರ್ತಿಗೆ ಪಾತ್ರನಾಗಿದ್ದ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆ ತುಂಬ ಪ್ರಸಿದ್ಧವಾದಂತಹ ಒಂದು ಸ್ಲೋಗನ್ನಲ್ಲಿ ಕೊಟ್ಟಿದ್ದಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಯಾರು ಹೇಳಿದರು ತುಂಬ ಸುಲಭವಾದ ಪ್ರಶ್ನೆ ಎಲ್ಲ ಕಡೆ ಇದನ್ನು ನೀವು ಕೇಳಿರ್ತೀರಿ ಈ ಪ್ರಶ್ನೆ ಬಂದರೆ ತುಂಬ ಖುಷಿಯಾಗಿ ಆನ್ಸರನ್ನ ಮಾಡ್ಬೋದು ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಭಾರತ ಕಂಡ ಅತ್ಯಂತ ಪ್ರಸಿದ್ಧ ನಾಯಕ ನೇತಾಜಿ ಅಂತ ಕರ್ಸ್ಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಈ ಸ್ಟೇಟ್ಮೆಂಟನ್ನು ಅವರು ಸಿಂಗಾಪುರದಲ್ಲಿ ಇರಬೇಕಾದ್ರೆ ಸಿಂಗಾಪುರವನ್ನು ಆರ್ಮಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಿಸುವಾಗ ಸೈನಿಕರನ್ನು ಹುರಿದುಂಬಿಸುವ ಸಲುವಾಗಿ ಈ ಒಂದು ಘೋಷಣೆಯನ್ನು ಕೊಡ್ತಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತಾರೆ ಅವರು ಐ ಎನ್ ಎ ಮುಖ್ಯಸ್ಥರಾಗಿ ಚಾರ್ಜ್ ತಗೊಂಡ ಮೇಲೆ ಐ ಎನ್ ಎ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದ ಮೇಲೆ ಈ ಘೋಷಣೆಯನ್ನು ನೀಡಿ ಅವರು ಸೈನಿಕರನ್ನು ಹುರಿದುಂಬಿಸ್ತಾರೆ ಸೊ ಇನ್ನು ಭಗತ್ ಸಿಂಗ್ ಬಗ್ಗೆ ಆಜೋಗೆ ಮಾತಾಡಿದ್ದೀವಿ ಚಂದ್ರಶೇಖರ್ ಆಜಾದ್ ಬಗ್ಗೆ ನಾವು ಕೂಡ ಮಾತಾಡಿದ್ದೀವಿ ಲೋಕಮಾನ್ಯ ತಿಲಕ್ ಅಂತ ಹೇಳಿದ್ದಾರೆ ಇವರು ಒಬ್ಬ ತೀವ್ರಗಾಮಿ ನಾಯಕರು ಲೋಕಮಾನ್ಯ ತಿಲಕರು ಸೊ ಲೋಕಮಾನ್ಯ ತಿಲಕರು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ ಸೊ ಲೋಕಮಾನ್ಯ ತಿಲಕರ ಒಂದು ಪ್ರಸಿದ್ಧ ಘೋಷಣೆ ಯಾವುದು ಅಂತಂದರೆ ಸ್ವರಾಜ್ಯ ನನ್ನ ಆಜನ್ಮಸಿದ್ದ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇವರು ಮಾಂಡೆಲ ಜೈಲಿನಿಂದ ವಾಪಸ್ಸು ಬಂದ ನಂತರ ಭಾರತದಲ್ಲಿ ಓಂ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಅನಿಬಸೆಂಟ್ ಜೊತೆ ಜೊತೆಯಾಗಿ ಓಂ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಓಂ ರೂಲ್ ಚಳವಳಿಯ ಸಂದರ್ಭದಲ್ಲಿ ಸ್ವರಾಜ್ಯವನ್ನು ಪಡೆಯೋದು ಅವರ ಉದ್ದೇಶ ಆಗಿರ್ತದೆ ಆಗ ಅವರು ಕೊಟ್ಟಂಥ ಪ್ರಸಿದ್ಧ ಘೋಷಣೆ ಯಾವುದು ಅಂದರೆ ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಈ ಮೊದಲು ಇವರು ಭಾರತದ ತೀವ್ರವಾದಿಯಾಗಿ ತೀವ್ರಗಾಮಿಯಾಗಿ ತೀವ್ರಗಾಮಿ ಒಂದು ಹೋರಾಟದ ವಿಧಾನಗಳನ್ನು ಭಾರತದ ಜನ ಮಾನಸದಲ್ಲಿ ಪ್ರಸಿದ್ಧಿಗೆ ತರಲು ಎರಡು ಪತ್ರಿಕೆಗಳನ್ನು ಇವರು ಬಿಡುಗಡೆ ಮಾಡ್ತಾರೆ ಕೇಸರಿ ಮತ್ತು ಮರಾಠ ಅಂತೇಳಿ ಕೇಸರಿ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲೂ ಮರಾಠ ಪತ್ರಿಕೆ ಸಾರಿ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲೂ ಮರಾಠ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಇವರು ಪ್ರಕಟ ಮಾಡ್ತಾರೆ ಅದಲ್ಲದೆ ಸಾವಿರದ ಎಂಟುನೂರ ತೊಂಬತ್ತ ಮೂರು ತೊಂಬತ್ತ ನಾಲ್ಕರಲ್ಲಿ ಇವರು ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವವನ್ನು ಪ್ರಸಿದ್ಧಿಗೆ ತಂದು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೀತಾ ಇದ್ದಂತಹ ಹೋರಾಟವನ್ನು ಜಾಗೃತಗೊಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ನೋಡಿ ಈ ಪ್ರಶ್ನೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅನ್ನುವಂಥವ್ರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ರಾಜ ಮೋಹನ್ ರಾಯ್ ಅವರು ಈ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇದರ ಮೊದಲ ಒಂದು ಕಚೇರಿ ಕೇಂದ್ರ ಕಚೇರಿ ಕಲ್ಕತ್ತಾದ ಝೆರೋ ಸಂಕೋ ಅನ್ನುವಲ್ಲಿ ಪ್ರಾರಂಭ ಆಗುತ್ತೆ ಝೆರೋ ಸಂಕೋ ಝೆರೋ ಸಂಕೋ ಝರಾ ಸಂಕೋ ಅನ್ನುವಂಥದ್ದಲ್ಲಿ ಕಲ್ಕತ್ತಾದ ಝೆರಾ ಸಂಕೋದಲ್ಲಿ ಈ ಬ್ರಹ್ಮ ಸಮಾಜದ ಮೊದಲ ಒಂದು ಕೇಂದ್ರ ಕಚೇರಿಯಲ್ಲಿ ಇದು ಪ್ರಾರಂಭವಾಗುತ್ತೆ ರಾಜಾರಾಮ್ ಮೋಹನ್ ರಾಯ್ ಅವರವರು ಭಾರತದಲ್ಲಿ ಸಾಕಷ್ಟು ವಿಶೇಷತೆಗಳಿಗೆ ಇವರು ಸಾಕ್ಷಿಯಾಗ್ತಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಭಾರತದ ನವೋದಯದ ಉಷಾತಾರೆ ಅಂತೆಲ್ಲ ನಾವು ರಾಜಾರಾಮ್ ಮೋಹನ್ ರೈ ಅವರನ್ನ ಗುರುತಿಸ್ತೀವಿ ಅದಲ್ಲ ಅದಷ್ಟೇ ಅಲ್ಲದೆ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮೊದಲ ವ್ಯಕ್ತಿ ಅಂತ ಕೂಡ ಇವ್ರನ್ನ ಗೊತ್ತಿಸ್ತೀವಿ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತಹ ಒಬ್ಬ ಮಹಾನ್ ಚಿಂತಕ ಮಾನವತಾವಾದಿ ನಾಯಕ ಅಂತ ಕೂಡ ರಾಜ ಮೋಹನ್ ರಾಯ್ ಅವರನ್ನ ನಾವು ಗೊತ್ತಿಸ್ತೀವಿ ಸೊ ದೊರೆ ಎರಡನೇ ಅಕ್ಬರ್ ಇವರಿಗೆ ರಾಜ ಎಂಬ ಬಿರುದು ಕೊಟ್ಟಿದ್ದು ಸೊ ರಾಮ್ ಮೋಹನ್ ರಾಯ್ ಅಂತ ಇವರ ಹೆಸರು ಇವರಿಗೆ ರಾಜ ಅಂತ ಬಿರುದು ಕೊಟ್ಟವರು ಮೊಘಲ್ ದೊರೆ ಎರಡನೇ ಅಕ್ಬರ್ ಇವರಿಗೆ ರಾಜ ಅನ್ನುವಂತಹ ಬಿರುದನ್ನು ಕೊಡ್ತಾರೆ ಸೊ ಇವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು ಮತ್ತು ಆಪ್ಷನ್ ಏನು ನೋಡಿ ಸ್ವಾಮಿ ವಿವೇಕಾನಂದ ಅಂತ ಇದೆ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಸ್ವಾಮಿ ವಿವೇಕಾನಂದ ಇವರು ಭಾರತ ಕಂಡಂಥ ಒಬ್ಬ ಸಿಡಿಲ ಸಂತ ವೀರ ಸನ್ಯಾಸಿ ಅಂತೇಳಿ ಗುರುತಿಸ್ಕೊಡ್ತಾರೆ ಇವರು ಕೂಡ ರಾಮಕೃಷ್ಣ ಮಿಷನ್ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ದೀನ ದಲಿತರ ಬಡ ಜನರ ಉದ್ಧಾರಕ್ಕಾಗಿ ತಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ಸೇವೆಯನ್ನು ಗಳಿಸಿದಂತಹ ಒಬ್ಬ ಮಹಾನ್ ಸನ್ಯಾಸಿ ಅಂತೇಳಿ ಸ್ವಾಮಿ ವಿವೇಕಾನಂದರನ್ನು ಗುರುತಿಸಲಾಗಿದೆ ಇನ್ನು ರವೀಂದ್ರನಾಥ ಟ್ಯಾಗೋರ್ ಅಂತ ಇದೆ ಆಪ್ಷನ್ ಸಿ ಈ ರವೀಂದ್ರನಾಥ ಟ್ಯಾಗೋರ್ ಭಾರತ ಒಬ್ಬ ಪ್ರಸಿದ್ಧ ಸಾಹಿತ್ಯ ಲೇಖಕ ಮತ್ತು ರವೀಂದ್ರನಾಥ ಟ್ಯಾಗೋರ್ ಅವರ ಒಂದು ಶಿಕ್ಷಣಕ್ಕೆ ಅವರು ಸ್ಥಾಪನೆ ಮಾಡಿದಂತಹ ಶಾಂತಿನಿಕೇತನ ಅನ್ನುವಂಥ ವಿದ್ಯಾಸಂಸ್ಥೆ ಅವರು ಬರೆದಂತಹ ಗೀತಾಂಜಲಿ ಕೃತಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವ್ರಿಗೆ ಬಂದಂತಹ ನೋಬೆಲ್ ಪಾರಿತೋಷಕ ಭಾರತದಲ್ಲಿ ಮೊದಲು ನೋಬೆಲ್ ಪಡೆದುಕೊಂಡು ಏಷ್ಯಾದಲ್ಲೇ ಮೊದಲು ನೋಬೆಲ್ ಪಡ್ಕೊಂಡಂಥ ವ್ಯಕ್ತಿ ರವೀಂದ್ರನಾಥ ಟ್ಯಾಗೋರ್ ಅಂತೇಳಿ ನಾವು ಗುರುತಿಸ್ಬೋದು ಇನ್ನು ಸ್ವಾಮಿ ದಯಾನಂದ ಸರಸ್ವತಿ ಅಂತ ಇದೆ ಸ್ವಾಮಿ ದಯಾನಂದ ಸರಸ್ವತಿಯವರು ಬ್ರಹ್ಮ ಸಮಾಜಕ್ಕೆ ಪ್ರತಿಯಾಗಿ ಆರ್ಯ ಸಮಾಜವನ್ನು ಪ್ರಾರಂಭಿಸ್ತವರು ಆರ್ಯ ಸಮಾಜ ಸ್ಥಾಪಕರು ಇವರು ಸ್ವಾಮಿ ದಯಾನಂದ ಸರಸ್ವತಿಯವರು ಮುಜು ಮೂಲತಃ ಗುಜರಾತಿನ ಒಂದು ಗುಜರಾತಿನ ರಾಜ್ಯದವರು ಇವರು ಸೊ ದಯಾನಂದ ಸರಸ್ವತಿಯವರು ಪ್ರಸಿದ್ಧ ಘೋಷಣೆ ಅವರು ಇವರು ಪ್ರಸಿದ್ಧ ಕೊಟ್ಟಂಥ ಘೋಷಣೆ ವೇದಗಳಿಗೆ ಹಿಂತಿರುಗಿ ಅಂತ ಗೋ ಬ್ಯಾಕ್ ಟು ವೇದಾಸ್ ಅನ್ನುವಂತಹ ಒಂದು ಪ್ರಸಿದ್ಧ ಘೋಷಣೆ ಕೊಡ್ತಾರೆ ಮತ್ತು ಹಿಂದೂಗಳನ್ನು ಹಿಂದೂ ಧರ್ಮಕ್ಕೆ ವಾಪಸ್ ಕರೆತರಲು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸ್ತವರು ಸ್ವಾಮಿ ದಯಾನಂದ ಸರಸ್ವತಿಯವರು ರಾಷ್ಟ್ರೀಯತೆ ಅನ್ನುವಂತಹ ಪದವನ್ನು ಮೊದಲು ಬಳಸ್ತವರು ಹಿಂದಿಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಮಾಡಬೇಕು ಅಂತೇಳಿ ಮೊದಲು ಪ್ರತಿಪಾದಿಸಿದಂಥ ವ್ಯಕ್ತಿ ಸ್ವಾಮಿ ದಯಾನಂದ ಸರಸ್ವತಿಯವರು ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿ ಸತ್ಯಾರ್ಥ ಪ್ರಕಾಶ ಅಂತೇಳಿ ಸಾಕಷ್ಟು ವಿಷಯಗಳಿದೆ ನಾನು ನಿಮ್ಮ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೆನಪಿಗೆ ಬಂದಂಥ ವಿಚಾರಗಳನ್ನಷ್ಟೇ ಚರ್ಚೆ ಇದ್ದೀನಿ ಈಗ ನಾವು ನೇರವಾಗಿ ಎಂಟನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ಯಾವ ಸ್ಥಳವನ್ನು ವಿಶ್ವ ಪರಂಪರೆಯ ಸ್ಥಳವೆಂದು ಘೋಷಿಸಲಾಗಿದೆ ನೋಡಿ ಶ್ರೀರಂಗಪಟ್ಟಣ ಹಳೇಬೀಡು ಬಿಜಾಪುರ ಹಂಪಿ ಈ ಎಲ್ಲವೂ ಐತಿಹಾಸಿಕ ಸ್ಥಳಗಳೇ ಆದರೆ ಇಲ್ಲಿ ವಿಶ್ವ ಪರಂಪರೆ ವಿಶ್ವ ಪರಂಪರೆಯನ್ನು ವರ್ಲ್ಡ್ ಹೆರಿಟೇಜ್ ಅಂತ ಗುರುತಿಸ್ತೀವಿ ಈ ವಿಶ್ವ ಪರಂಪರೆಯಂಥ ಸ್ಥಳ ಅಂತ ಗುರುತಿಸುವಂಥ ಸಂಸ್ಥೆ ಯಾವುದು ಅಂತ ಅಂತೇಳಿದ್ರೆ ಯುನೆಸ್ಕೋ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದಂತಹ ಯುನೆಸ್ಕೋ ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಪ್ರಾಚೀನ ಒಂದು ಪರಂಪರೆಯುಳ್ಳತಕ್ಕಂತಹ ಸ್ಥಳಗಳನ್ನು ಸಂರಕ್ಷಿಸುವ ಸಲುವಾಗಿ ಒಂದೊಂದು ಸ್ಥಳವನ್ನು ಪ್ರತಿ ವರ್ಷ ಅದು ವಿಶ್ವ ಪರಂಪರೆ ಸ್ಥಳ ಅಂತೇಳಿ ಘೋಷಣೆ ಮಾಡುತ್ತೆ ಸೊ ಈ ರೀತಿ ಕೆಳಗಿನ ಯಾವುದು ವಿಶ್ವ ಪರಂಪರೆ ಸ್ಥಳ ಅಂತೇಳಿ ಘೋಷಿಸಿದೆ ಅಂತ ಕೇಳ್ತಾ ಇದೆ ಇದಕ್ಕೆ ನಾವು ಉತ್ತರವನ್ನು ಸುಲಭವಾಗಿ ಗುರುತಿಸ್ಬೋದು ಯಾವುದು ಅಂತೇಳಿದ್ರೆ ಹಂಪಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಯುನೆಸ್ಕೋ ಹಂಪಿಯನ್ನು ವಿಶ್ವ ಪರಂಪರೆ ಸ್ಥಳ ಅಂತೇಳಿ ಗುರುತಿಸಿದೆ ಇತ್ತೀಚೆಗೆ ಹಳೆಬೀಡನ್ನು ಕೂಡ ವಿಶ್ವ ಪರಂಪರೆ ಸ್ಥಳವನ್ನು ಗುರುತಿಸಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಲಾಗಿದೆ ತಲಕಾಡು ಹಳೆಬೀಡು ಇವೆಲ್ಲ ಮನವಿಯನ್ನು ಸಲ್ಲಿಸಿದರೆ ಮುಂದೆ ಕಾದು ನೋಡೋಣ ಸೊ ಇವು ಕೂಡ ವಿಶ್ವ ಪರಂಪರೆ ಸ್ಥಳ ಅಂತೇಳಿ ಘೋಷಣೆ ಆಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ ಹಳೇಬೀಡು ನಿಮಗೆ ಗೊತ್ತು ಹಳೇಬೀಡಿನ ಪ್ರಾಚೀನ ಹೆಸರು ದ್ವಾರ ಸಮುದ್ರ ಇದು ಹೊಯ್ಸಳರ ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ ಸೊ ಇದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಪ ಒಂದು ಪಟ್ಟಣ ಶ್ರೀರಂಗಪಟ್ಟಣ ಇದು ಮೈಸೂರಿನ ಪ್ರಾರಂಭದ ರಾಜಧಾನಿಯಾಗಿತ್ತು ಮೈಸೂರಿನ ಒಡೆಯರು ತಮ್ಮ ಆಳ್ವಿಕೆಯನ್ನು ಶುರು ಮಾಡಿದ್ದೆ ಶ್ರೀರಂಗಪಟ್ಟಣದಿಂದ ಸಾವಿರದ ಒಂಬೈನೂರ ಸಾವಿರದ ಆರುನೂರ ಹತ್ರಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲೇ ಮೊದಲು ದಸರಾ ಉತ್ಸವವನ್ನು ಪ್ರಾರಂಭ ಮಾಡಿದ್ದು ಇನ್ನು ಬಿಜಾಪುರವನ್ನು ದಕ್ಷಿಣ ಭಾರತದ ರಾಣಿ ಅಂತೇಳಿ ಕಲಿತಾಯಿದ್ರು ಬಿಜಾಪುರ ಆದಿಲ್ಶಾಹಿ ಮಂತ್ರಗಳ ರಾಜಧಾನಿಯಾಗಿ ಇದು ಕೂಡ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಗುರುತಿಸ್ಕೊಂಡಿರ್ತಕ್ಕಂತಹ ಒಂದು ಐತಿಹಾಸಿಕ ನಗರ ಅಂತೇಳಿದ್ರೆ ತಪ್ಪಾಗಲಾರ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗಳು ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದು ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಧೃತರಾಷ್ಟ್ರನ ನೂರು ಮಕ್ಕಳಿಗೆ ಒಬ್ಬಳೇ ಒಬ್ಬಳು ಸಹೋದರ ಇದ್ಲು ಅವಳ ಹೆಸರು ಏನು ಅಂತ ಕೇಳಿದ್ದಾರೆ ತುಂಬ ವೆರಿ ಸ್ಪೆಷಲ್ ಆದಂಥ ಪ್ರಶ್ನೆ ಇದು ತುಂಬ ಯಾರಿಗೆ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ನಾವು ಓದ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಇಂಥ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಒಂದು ನಿಮಗೆ ಟೂಲನ್ನು ಕೊಡ್ತೀನಿ ಒಂದು ಕ್ಲೂ ಕೊಡ್ತೀನಿ ಏನು ಅಂತ ಹೇಳಿದ್ರೆ ಧೃತರಾಷ್ಟ್ರನ ನೂರು ಮಕ್ಕಳಿಗೆ ದು ದೂ ದೂ ದಾ ಅನ್ನುವ ಹೆಸರಿನಿಂದಲೇ ಅವರ ಹೆಸರುಗಳು ಪ್ರಾರಂಭ ಆಗುತ್ತವೆ ಸೊ ಆ ಮೂಲಕ ಇಟ್ಟು ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಪ್ರಶ್ನೆಯನ್ನು ಆನ್ಸರ್ ಮಾಡಬೇಕು ಅಂದರೆ ದುಶ್ಶಲ ಅಥವಾ ದುಶ್ಶಲ ಅನ್ನೋದನ್ನು ಗುತಿಸ್ಬೇಕಾಗತ್ತೆ ಅವರ ನೂರು ಮಕ್ಕಳಿಗಿದ್ದಂಥ ಒಬ್ಬಳೇ ಒಬ್ಬಳು ಸಹೋದರಿ ಅಂದರೆ ದುಶ್ಯಲ ಅನ್ನುವಂಥೇಳು ಸೊ ಶಕುಂತಲ ನೀವು ನೋಡಿದಿರಿ ಕಾಳಿದಾಸನ ನಾಟಕದಲ್ಲಿ ಕಂಡುಬರ್ತಕ್ಕಂತಹ ದುಷ್ಯಂತನ ಹೆಂಡತಿ ಶಕುಂತಲ ಭರತ ಶಕುಂತಲೆ ದುಷ್ಯಂತ ಶಕುಂತಲೆ ಅಂತ ನಾವು ಕರಿತೀವಿ ಇಬ್ಬರು ಮಗ ಭರತ ಇವನಿಂದಾಗಿ ಭಾರತಕ್ಕೆ ಭಾರತ ಅನ್ನುವಂಥ ಹೆಸರು ಬಂದಿದೆ ಅಂತ ನಾವು ತಿಳ್ಕೊಂಡಿದ್ವಿ ಇನ್ನು ಊರ್ಮಿಳ ಇಳು ರಾಮಾಯಣದಲ್ಲಿ ಕಂಡುಬರ್ತಕ್ಕಂತಹ ಲಕ್ಷ್ಮಣನ ಪತ್ನಿ ಲಕ್ಷ್ಮಣನ ಪತ್ನಿಗೆ ಊರ್ಮಿಳ ಅಂತೇಳಿ ಕರಿತಾಯಿದ್ರು ಇನ್ನು ಮೇನಕ ಅನ್ನೋ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ ಸೊ ರಂಬೆ ಊರ್ವಶಿ ಮೇನಕೆ ಅನ್ನುವಂತಹ ಇವರು ನೃತ್ಯಗಾರ್ತಿಯರು ಇಂದ್ರನ ಒಂದು ಅಮರಾವತಿಯಲ್ಲಿದ್ದಂತಹ ಪ್ರಮುಖ ನೃತ್ಯಗಾರ್ತಿಯಲ್ಲಿ ಸ್ವರ್ಗದ ಸುಂದರಿಗಳು ಅಂತ ಇವ್ರನ್ನ ಗುರುತಿಸಲಾಗತ್ತೆ ಸೊ ನೆಕ್ಸ್ಟು ನಾವು ಹತ್ತನೇ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ಯಾವ ವರ್ಷದಲ್ಲಿ ಜರುಗಿತು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಚಳವಳಿಯನ್ನು ಮಾಡಲಿಕ್ಕೆ ಕಾರಣವಾದಂಥ ಒಂದು ಪ್ರಸಿದ್ಧ ಒಪ್ಪಂದ ಅಂದರೆ ಲಕ್ನೋ ಒಪ್ಪಂದ ಈ ಲಕ್ನೋ ಒಪ್ಪಂದ ಜರುಗಿದ್ದು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅನ್ನೋದನ್ನು ಗುರುತಿಸಬೇಕಾಗುತ್ತೆ ಮಾಂಡಲ ಜೈಲಿನಲ್ಲಿ ಬಂದಿದ್ದಂತಹ ಬಾಲಗಂಗಾಧರ್ ತಿಲಕ್ ಅದೇ ಥರ ಅನಿಬೆಸನ್ ಕೂಡ ಓಮ್ರು ಲೀಗ್ನಲ್ಲಿ ಪ್ರಾರಂಭ ಮಾಡಿದರು ಗಾಂಧೀಜಿಯವರು ಕೂಡ ಭಾರತಕ್ಕೆ ಈ ವೇಳೆಗೆ ಆಲ್ರೆಡಿ ಆಗಮಿಸಿದರು ಈ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಲೋಕಮಾನ್ಯ ತಿಲಕರ ಒಂದು ಉಸ್ತುವಾರಿಯಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಜರುಗುತ್ತೆ ಈ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಎರಡೂ ಸೇರಿ ಒಂದು ಜಂಟಿ ಅಧಿವೇಶನವನ್ನು ಮಾಡಿ ಒಂದು ಜಂಟಿಯಾಗಿ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಧುಮುಕ್ಲಿಕ್ಕೆ ತೀರ್ಮಾನವನ್ನು ಮಾಡ್ತವೆ ಅಲ್ಲಿ ಮಾಡಿಕೊಂಡಂಥ ಒಪ್ಪಂದವನ್ನೇ ಲಕ್ನೋ ಒಪ್ಪಂದ ಅಂತ ಅಂದ್ಕೊಳ್ತೀವಿ ಇದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜರುಗಿದಂತಹ ಒಂದು ಒಪ್ಪಂದ ಇನ್ನು ಉಳಿದ ಮೂರು ಇಸ್ವಿಗಳನ್ನು ಗಮನಿಸಿ ಸಾವಿರದ ಎಂಟುನೂರ ಇದೆ ಆಪ್ಷನ್ ಎ ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷ ಐ ಎನ್ ಸಿ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಇನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತಿದೆ ಇಲ್ಲಿ ವಿಶೇಷತೆಗಳನ್ನ ಗಮನಿಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಾವು ನೋಡ್ತಕ್ಕಂಥ ವಿಶೇಷತೆಗಳು ಅಂದರೆ ಒಂದು ರೌಲತ್ ಕಾಯ್ದೆ ಬ್ರಿಟಿಷರು ಭಾರತದ ಕಪ್ಪು ಕಾಯ್ದೆ ಅಂತಲೇ ಕರೀತಾರೆ ಗಾಂಧೀಜಿಯವರಿದ್ದ ಕಪ್ಪು ಕಾಯ್ದೆ ಬ್ಲ್ಯಾಕ್ ಬಿಲ್ ಅಂತ ಕರೆದ್ರು ಆ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತಲ್ಲಿ ಅವರು ಜಾರಿಗೆ ಅದನ್ನು ರೌಲತ್ ಕಾಯ್ದೆ ಸಿಡ್ನಿ ರೌಲತ್ ಎಂಬ ನೇತೃತ್ವದಲ್ಲಿ ಕ್ರಾಂತಿಕಾರಿಗಳನ್ನು ದಮನ ಮಾಡಲು ಬ್ರಿಟಿಷರು ಜಾರಿಗೊಳಿಸಿದಂಥ ಕಾಯ್ದೆಗೆ ರೌಲತ್ ಕಾಯಿದೆ ಅಂತೇಳಿ ಕಾಯ್ತೀವಿ ಸೊ ಈ ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಿದ್ದಾಗಲೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕಾಂಡ ನಡೀತದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಸೊ ಸಾವಿರದ ಒಂಬೈನೂರ ಮಾಂಟೆಗೋ ಮಾಂಟೆಗೊ ಚೆಲ್ಮ್ಸ್ಪೋರ್ಟ್ ಸುಧಾರಣೆಗಳು ಅಥವಾ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಕೂಡ ಬಂದಿರೋದು ಸಾವಿರದ ಒಂಬೈನೂರ ಹತ್ತೊಂಬತ್ತರನ್ನೋದನ್ನು ನಾವು ಗುರುತಿಸ್ಬೋದು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಅಂತಿದೆ ಅಸಹಕಾರ ಚಳವಳಿ ಪ್ರಾರಂಭವಾಗಬೇಕಿದ್ದಂಥ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕು ಪ್ರಾರಂಭ ಬೇಕಿರ್ತದೆ ತಿಲಕ್ರವರ ಮರಣದಿಂದಾಗಿ ಸ್ವಲ್ಪ ಕಾಲ ಅದನ್ನು ಮುಂದೂಡಲಾಗುತ್ತೆ ಅಸಹಕಾರ ಚಳವಳಿಯನ್ನು ಅನ್ನೋದನ್ನು ನಾವು ತಿಳ್ಕೋಬಹುದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ಹನ್ನೊಂದನೇ ಪ್ರಶ್ನೆ ಸ್ವಲ್ಪ ಇದು ವಿಶ್ಲೇಷಣಾತ್ಮಕವಾದ ಪ್ರಶ್ನೆ ಥರ ಕಾಣುತ್ತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಮೊಹಮ್ಮದ್ ಇಕ್ಬಾಲ್ ಅಧ್ಯಕ್ಷರ ನೇತೃತ್ವದಲ್ಲಿ ಮೊಹಮ್ಮದ್ ಇಕ್ಬಾಲ್ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಾಕಿಸ್ತಾನ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮತ್ತು ಭಾರತದ ಸಮಾಜ ಸೇವಕರ ಸೇವಕರನ್ನು ಗೋಪಾಲಕೃಷ್ಣ ಸ್ಥಾಪಿಸಿದರು ಇದು ತಪ್ಪಾಗಿದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಗೋಪಾಲಕೃಷ್ಣ ಗೋಖಲೆ ಸ್ಥಾಪಿಸಿದರು ಅದು ಸೊ ಮೂರನೇ ಆಯ್ಕೆ ಲಾರ್ಡ್ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ್ರು ಮುಸ್ಲಿಂ ಲೀಗ್ ಹತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತಾರನ್ನು ಡೈರೆಕ್ಟ್ ಆ್ಯಕ್ ಡೈರೆಕ್ಟ್ ಆ್ಯಕ್ಷನ್ ಡೇ ನೇರ ಕ್ರಿಯಾ ದಿನ ಅಂತೇಳಿ ಆಚರಿಸ್ತು ಅನ್ನುವಂಥದ್ದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ ಒಂದು ಎರಡು ಮೂರು ಸರಿ ಎರಡು ಮತ್ತು ಮೂರು ಮಾತ್ರ ಸರಿ ಎರಡು ಮೂರು ನಾಲ್ಕು ಸರಿ ಮೂರು ಮತ್ತು ನಾಲ್ಕು ಸರಿ ಎನ್ನುವಂಥ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಇಂಥ ಪ್ರಶ್ನೆಗಳನ್ನು ಎದುರಿಸುವಾಗ ನಮ್ಮಲ್ಲಿ ಕಂಟೆಂಟು ತುಂಬ ಚೆನ್ನಾಗಿರಬೇಕು ಯಾರು ಕಂಟೆಂಟನ್ನು ತುಂಬ ಚೆನ್ನಾಗಿ ವಿಶ್ಲೇಷಣಾತ್ಮಕ ಓದ್ಕೊಂಡಿರ್ತಾರೋ ಅವ್ರ ಮಾ ಅಂತ್ಯವರು ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೋದು ನೋಡಿ ಗಮನಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಹೇಳಿಕೆಗಳಲ್ಲಿ ಒಂದು ಮತ್ತು ನಾಲ್ಕು ತಪ್ಪಾಗಿರೋದನ್ನು ನೀವು ಗುರುತಿಸಬೇಕು ಸೊ ಒಂದು ಮತ್ತು ನಾಲ್ಕು ತಪ್ಪು ಯಾಕೆ ಅಂತ ಹೇಳಿದ್ರೆ ಮೊಹಮ್ಮದ್ ಇಕ್ಬಾಲ್ ಅಧ್ಯಕ್ಷತೆಯಲ್ಲಿ ನಲವತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀಲಿಲ್ಲ ಸೊ ಅದನ್ನು ಗುರುತಿಸಿ ನೀವು ಮೊಹಮ್ಮದ್ ಇಕ್ಬಾಲ್ ಅದರ ಅಧ್ಯಕ್ಷರ ಅಲ್ಲ ಅಧ್ಯಕ್ಷರಾಗಿರಲಿಲ್ಲ ಸೊ ನೆಕ್ಸ್ಟು ಮುಸ್ಲಿಂ ಲೀಗ್ ಹತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತಾರು ಅಂತ ಇದ್ದಾರೆ ಮುಸ್ಲಿಂ ಲೀಗ್ ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಕರೆ ಕೊಟ್ಟಿದ್ದು ಹದಿನಾರನೇ ಆಗಸ್ಟ್ ಹತ್ತನೇ ಅಲ್ಲ ಹದಿನಾರನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತಾರು ಮೊಹಮ್ಮದ್ ಅಲಿ ಜಿನ್ನ ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಕರೆಯನ್ನು ಕೊಟ್ಟಿದ್ದು ಹಾಗಾಗಿ ಈ ಪ್ರಶ್ನೆಗೆ ನಿಜವಾದ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎರಡು ಮತ್ತು ಮೂರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು ಗೋಪಾಲಕೃಷ್ಣ ಗೋಖಲೆಯವರು ಲಾರ್ಡ್ ವಿಲಿಯಂ ಬೆಂಟಿಕ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಲು ಅನ್ನುವಂಥ ಈ ಏಳು ಹೇಳಿಕೆಗಳು ಸರಿಯಾಗಿರೋದನ್ನು ನಾವು ಗಮನಿಸಬಹುದು ಸೊ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಭಾರತ ಒಂದು ಉತ್ಪಾದನಾ ರಾಷ್ಟ್ರ ಉತ್ಪಾದನಾ ರಾಷ್ಟ್ರವಾಗಿದ್ದಂತಹ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಲ್ಲಿ ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಅದು ತನ್ನ ಉತ್ಪಾದನೆಯನ್ನು ನಿಲ್ಲಿಸ್ತು ಬ್ರಿಟಿಷರು ಭಾರತದಲ್ಲಿ ಕೈಗೊಂಡಂಥ ಯಾವ ಒಂದು ಕಾರಣದಿಂದಾಗಿ ಉತ್ಪಾದನಾ ರಾಷ್ಟ್ರವಾಗಿದ್ದಂತಹ ಭಾರತ ನಂತರ ದಟ್ಟ ದರಿದ್ರ ರಾಷ್ಟ್ರವಾಗಿ ಬದಲಾಯಿತು ಅನ್ನೋದನ್ನು ನಾವಿಲ್ಲಿ ಈ ಪ್ರಶ್ನೆಯ ಮೂಲಕ ತಿಳ್ಕೋಬೇಕು ಸೊ ಆಪ್ಷನ್ ನೋಡೋದಾದರೆ ರೈತರ ಸುಧಾರಣೆ ಬ್ರಿಟಿಷ್ ವಾಣಿಜ್ಯ ನೀತಿಗಳು ಪದೇ ಪದೇ ಸಂಭವಿಸ್ತಾ ಇದ್ದಂತಹ ಬರಗಾಲಗಳು ಸುದೀರ್ಘ ಯುದ್ಧಗಳು ಸೊ ಸೂಕ್ಷ್ಮವಾಗಿ ಗಮನಿಸಿ ಕಾಮನ್ ಸೆನ್ಸ್ ಇಟ್ಟು ಯೋಚನೆ ಮಾಡಿದ್ರೆ ಇದಕ್ಕೆ ಪ್ರಶ್ನೆ ಉತ್ತರವನ್ನು ಹಾಕ್ಬೋದು ಆ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳಿದ್ರೆ ಬ್ರಿಟಿಷ್ ವಾಣಿಜ್ಯ ನೀತಿಗಳು ಅನ್ನೋಂಥ ಉತ್ತರವನ್ನು ಗಮನಿಸ್ಬೋದು ರೈತರ ಸುಧಾರಣೆ ಮಾಡಿದರೆ ಉತ್ಪಾದನೆ ಯಾಕೆ ನಿಲ್ಲತ್ತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮತ್ತು ಪದೇ ಪದೇ ಸಂಭವಿಸ್ತಾ ಇದ್ದಂಥ ಬರಗಾಲಗಳು ಸೊ ಬ್ರಿಟಿಷನವರು ಬರೋಕ್ಕೂ ಮುಂಚೆ ಬರಗಾಲಗಳಾಗಿದೆ ಇಂಡಿಯಾದಲ್ಲಿ ಅದರ ಉತ್ಪಾದನೆ ಏನು ಕುಸಿತ ಆಗಿರಲಿಲ್ಲ ಮತ್ತು ಸುದೀರ್ಘ ಯುದ್ಧಗಳು ಅಂತಿದೆ ಇದು ಸುಳ್ಳು ಭಾರತದಲ್ಲಿ ಬ್ರಿಟಿಷರು ತಮ್ಮ ರಾಜ್ಯವನ್ನು ಸ್ಥಾಪಿಸಲು ಯುದ್ಧ ಮಾಡಿದರೆ ಹೊರ್ತು ತಮಗೆ ನಷ್ಟವಾಗುವಂತಹ ಯುದ್ಧಗಳೇನು ಅವರು ಮಾಡಿಲ್ಲ ಸೊ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ತಂದು ಮತ್ತಷ್ಟು ಲಾಭ ಮಾಡಿಕೊಂಡ್ರ ಹೊರ್ತು ಯುದ್ಧ ಮಾಡಿ ಆ ಯುದ್ಧಗಳಿಂದಾಗಿ ಅವ್ರಿಗೇನು ಉತ್ಪಾದನೆ ನಿಲ್ಲಿಸುವಷ್ಟು ಭಾರತಕ್ಕೆ ತೊಂದರೆ ಆಗಿರಲಿಲ್ಲ ಇವರು ತಂದಂತಹ ವಾಣಿಜ್ಯ ನೀತಿಗಳು ಬ್ರಿಟಿಷರ ವಾಣಿಜ್ಯ ನೀತಿಗಳು ಭಾರತ ಒಂದು ಕಾಲದಲ್ಲಿ ರಫ್ತುದಾರ ರಾಷ್ಟ್ರವಾಗಿದ್ದು ತದನಂತರ ಅದು ಆಮದುದಾರ ರಾಷ್ಟ್ರವಾಗಿ ಕಚ್ಚಾ ವಸ್ತುಗಳ ಪೂರೈಕೆ ರಾಷ್ಟ್ರವಾಗಿ ಅದು ಬದಲಾಗಿ ತನ್ನ ಉತ್ಪಾದನೆಯನ್ನು ನಿಲ್ಲಿಸಬೇಕಾಯಿತು ಬ್ರಿಟಿಷರು ತಮ್ಮ ವಾಣಿಜ್ಯ ನೀತಿಯಿಂದ ಭಾರತದಲ್ಲಿನ ಗೃಹ ಮತ್ತು ಗುಡಿ ಕೈಗಾರಿಕೆಗಳ ಮೇಲೆ ನೇರವಾದಂತಹ ದಾಳಿಯನ್ನು ಮಾಡಿ ಇಲ್ಲಿನ ಕುಶಲಕರ್ಮಿಗಳನ್ನು ಗುಡಿ ಗೃಹ ಕೈಗಾರಿಕೆಗಳನ್ನು ಇವರು ನಾಶ ಮಾಡಿದ್ರು ಹಂಗಾಗಿ ಭಾಚದಲ್ಲಿ ಉತ್ಪಾದನೆ ತಾನೇ ಅದು ನಿಂತು ಹೋಯಿತು ಅಂತೇಳಿ ತಿಳ್ಕೊಳ್ಬೋದು ಸೊ ನೆಕ್ಸ್ಟು ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಹದಿಮೂರನೇ ಪ್ರಶ್ನೆ ಮೈಸೂರು ಚಳುವಳಿ ಯಾವುದಕ್ಕೆ ಸಂಬಂಧಿಸಿದ್ದು ಮೈಸೂರಿನ ಬಗ್ಗೆ ಅಥವಾ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಅಥವಾ ಕರ್ನಾಟಕ ಏಕೀಕರಣ ಚಳವಳಿ ಬಗ್ಗೆ ಓದಿದರೆ ಈ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ಗುರುತಿಸ್ಬೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದ ಬಳಿಕ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಗುತ್ತೆ ಸೊ ಆಗ ಭಾರತದ ವಿವಿಧ ದೇಶೀಯ ಸಂಸ್ಥಾನಗಳಿಗೆ ಬ್ರಿಟಿಷರು ಮುಕ್ತವಾದ ಆಯ್ಕೆಯನ್ನು ಬಿಡ್ತಾರೆ ಯಾವುದೇ ಬ್ರಿಟಿಷ್ ಸಂಸ್ಥಾನ ಅಥವಾ ಯಾವುದೇ ದೇಶೀಯ ಸಂಸ್ಥಾನ ಇಷ್ಟವಿದ್ದರೆ ಅವರು ಭಾರತ ಒಕ್ಕೂಟಕ್ಕೆ ಸೇರಬಹುದು ಅಥವಾ ಸ್ವತಂತ್ರವಾಗಿರ್ಬೋದು ಇದು ಅವರ ಇಚ್ಛೆಗೆ ಬಿಟ್ಟಿದ್ದು ಅವರ ಒಂದು ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು ಅಂತೇಳಿ ಬ್ರಿಟಿಷರು ತಮ್ಮ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಕಾಯ್ದೆಯಲ್ಲಿ ಹೇಳ್ಬಿಡ್ತಾರೆ ಇಂತಹ ಸಂದರ್ಭದಲ್ಲಿ ಮೈಸೂರಿನ ಒಡೆಯರ್ ಸಂತತಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿರ್ತಿದೆ ಸೊ ಈ ಒಡೆಯರ್ ಸಂತತಿ ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳಿಕ್ಕೆ ಮೀನಾ ಬೇಷವನ್ನು ಎಣಿಸ್ತಾ ಇತ್ತು ಆಗ ಈ ಮೈಸೂರಿನಲ್ಲಿ ಮೈಸೂರು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಕೆ ಸಿ ರೆಡ್ಡಿ ಎಸ್ ನಿಜಲಿಂಗಪ್ಪ ಇತ್ಯಾದಿ ನಾಯಕರ ನೇತೃತ್ವದಲ್ಲಿ ಒಂದು ಚಳವಳಿ ಜರುಗುತ್ತೆ ಅದನ್ನು ಮೈಸೂರು ಚಲೋ ಚಳವಳಿ ಅಂತ ಕಾಯ್ತೀವಿ ಯಾಕೆ ಆ ಚಳವಳಿ ನಡೆದಿದ್ದು ಅಂದರೆ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ನಡೆದಂಥ ಚಳವಳಿ ಅದು ವೆರಿ ಇಂಪಾರ್ಟೆಂಟ್ ಆಪ್ಷನ್ ಡಿ ಉತ್ತರವಾಗಿ ನಾವು ತೆಗೆದುಕೊಳ್ಬೋದು ಮೈಸೂರು ಚಲೋ ಚಳುವಳಿ ನಡೆದಿದ್ದು ಮೈಸೂರಿನಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಕೆ ಸಿ ರೆಡ್ಡಿ ಮತ್ತು ಎಸ್ ನಿಜಲಿಂಗಪ್ಪರವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳವಳಿ ನಡೀತಿದೆ ಅಂತಿಮವಾಗಿ ಮೈಸೂರು ಮೈಸೂರು ಒಡೆಯರು ಭಾರತದ ಒಕ್ಕೂಟಕ್ಕೆ ಸೇರಲಿಕ್ಕೆ ತೀರ್ಮಾನಿಸಿದ ನಂತರ ಭಾರತ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಚುನಾವಣೆಗಳು ನಡೆಯುವ ಮೊದಲು ಕೆ ಸಿ ರೆಡ್ಡಿಯವರು ಮುಖ್ಯಮಂತ್ರಿಯಾಗಿ ಇಲ್ಲಿ ಒಂದು ಜವಾಬ್ದಾರಿತ ಸರ್ಕಾರ ಸ್ಥಾಪನೆ ಆಗುತ್ತೆ ಸೊ ಉಳಿದ ಆಪ್ಷನ್ಗಳನ್ನು ಗಮನಿಸಿ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಅಂತಿದೆ ಅಲ್ಲಿ ಮೈಸೂರು ಚಳವಳಿ ಅನ್ನೋದು ಬರೋದಿಲ್ಲ ಕರ್ನಾಟಕ ಏಕೀಕರಣ ಸಮಯದಲ್ಲೂ ಕೂಡ ಮೈಸೂರು ಚಲೋ ಚಳವಳಿ ಅಂತೇಳಿ ಕಂಡುಬರೋದಿಲ್ಲ ಭಾರತ ಬಿಟ್ಟು ತೊಲಗಿ ಚಳವಳಿ ಕೂಡ ಮೈಸೂರು ಚಲೋ ಚಳವಳಿ ಇಲ್ಲ ಭಾರತ ಬಿಟ್ಟು ತೊಲಗಿ ಚಳವಳಿ ಕರ್ನಾಟಕದಲ್ಲಿ ಎರಡು ಪ್ರಮುಖವಾದಂಥ ಘಟನೆಗಳು ಜರುಗಿದೆ ಒಂದು ಈಸೂರು ದುರಂತ ಈಸೂರದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಲ್ಲಿ ನಡೆದಂತಹ ಒಂದು ಈಸೂರು ದುರಂತ ಮತ್ತೊಂದು ಮೈಸೂರಿನ ಹಳೆ ಮೈಸೂರು ಅಲ್ಲಿ ನಡೆದಂತಹ ಒಂದು ವಿದುರಾಶ್ವತ ದುರಂತ ವಿದುರಾಶ್ವತ ದುರಂತ ಇವೆರಡು ದುರಂತಗಳು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ನಡೀತವೆ ಸೊ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಹದಿನಾಲ್ಕನೇ ಪ್ರಶ್ನೆ ಮಹಾನ್ ಸಂಸ್ಕೃತ ಕವಿ ಕಾಳಿದಾಸ ಯಾವ ರಾಜನ ಆಸ್ಥಾನದಲ್ಲಿದ್ದನು ನೋಡಿ ಈ ಕಾಳಿದಾಸ ಅಂದ ತಕ್ಷಣ ನಾವು ಗುಪ್ತರ ಬಗ್ಗೆ ನೆನಪಿಸ್ಕೋಬೇಕಾಗುತ್ತೆ ಗುಪ್ತರಲ್ಲಿ ವಿಶೇಷವಾಗಿ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ನಂತರ ಅಧಿಕಾರಕ್ಕೆ ಬಂದಂಥ ಅವನ ಮಗ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಹೇಳ್ಕಾಯ್ತೀವಿ ಇವನ ಆಸ್ಥಾನದಲ್ಲಿ ನವರತ್ನಗಳು ನವಮಣಿಗಳು ಎಂಬ ಒಂಬತ್ತು ಜನ ವಿದ್ವಾಂಸರು ಇದ್ದರು ಅದರಲ್ಲಿ ಪ್ರಸಿದ್ಧನಾದಂತಹ ಕವಿ ಅಂತ ಹೇಳಿದ್ರೆ ಕಾಳಿದಾಸ ಕಾಳಿದಾಸನಿಗೆ ಕವಿಕುಲ ಗುರು ಎಂಬ ಬರೆದಿತ್ತು ಇದ್ದಂಥ ಬಿರುದು ಕವಿ ಕುಲ ಗುರು ಅನ್ನುವಂಥ ಬಿರುದನಾಥ ಹೊಂದಿದ್ದ ಈತನಿಗೆ ಭಾರತದ ಶೇಕ್ಸ್ಪಿಯರ್ ಅಂತ ಕೂಡ ಕರೆಯಲಾಗುತ್ತೆ ಕಾಳಿದಾಸ ಹಲವಾರು ಕೃತಿಗಳನ್ನು ರಚನೆ ಮಾಡಿದ ಅಭಿಜ್ಞಾನ ಶಾಕುಂತಲ ವಿಕ್ರಮೋರ್ವಶೀಯ ಓರ್ವಶೀಯ ಮಾಳವಿಕಾಗ್ನಿ ಮಿತ್ರ ಋತುಸಂಹಾರ ಕುಮಾರ ಸಂಭವ ರಘುವಂಶ ಈ ರೀತಿ ಹಲವಾರು ಕೃತಿಗಳನ್ನು ಕಾಳಿದಾಸ ರಚನೆ ಮಾಡೋದನ್ನು ನಾವು ಗಮನಿಸ್ಬೋದು ಇನ್ನು ಉಳಿದಂಥ ಕುಮಾರಗುಪ್ತ ಸಮುದ್ರಗುಪ್ತ ಅಶೋಕ ಅನ್ನುವಂಥ ಆಪ್ಷನ್ಗಳನ್ನು ಗಮನಿಸ್ತೀವಿ ಸೊ ಈ ಕುಮಾರಗುಪ್ತ ಅನ್ನುವಂಥವನು ಚಂದ್ರಗುಪ್ತನ ಮಗ ಅವನು ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವನು ಇವನ ಕಾಲದ ವಿಶೇಷತೆ ಅಂತಂದರೆ ಕುಮಾರಗುಪ್ತನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಸಾಮಾಜಿಕ ಐದನೇ ಶತಮಾನದ ಮಧ್ಯಭಾಗದಲ್ಲಿ ನಳಂದ ವಿವಿಯ ಸ್ಥಾಪನೆ ಮಾಡಿದಾಗ ಇದ್ದಂತಹ ದೊರೆ ಯಾರು ಅಂತ ಹೇಳಿದ್ರೆ ಕುಮಾರಗುಪ್ತ ಇನ್ನೊಂದು ಹೆಸರು ಸಖಾರಾದಿತ್ಯ ಅನ್ನುವಂಥ ಹೆಸರನ್ನು ಈತ ಹೊಂದಿದ್ದ ಸೊ ಆತ ಸಮುದ್ರಗುಪ್ತ ನೋಡ್ತೀವಿ ಸಮುದ್ರಗುಪ್ತ ಗುಪ್ತದೊರಗಳಲ್ಲಿ ಒಬ್ಬ ಶ್ರೇಷ್ಠ ಸಾಮ್ರಾಟ ಸೊ ಈ ಸಮುದ್ರಗುಪ್ತ ಇಡೀ ಭಾರತವನ್ನು ಗೆದ್ದು ಅಶೋಕನ ನಂತರ ಭಾರತವನ್ನು ಐಕ್ಯಗೊಳಿಸಿದಂತಹ ದೊರೆ ಅಂತೇಳಿ ಗುರುತಿಸ್ತೀವಿ ಸಮುದ್ರಗುಪ್ತನನ್ನು ವಿ ಸ್ಮಿತ್ ಅನ್ನುವಂತಹ ಇತಿಹಾಸಕಾರರು ವಿ ಸ್ಮಿತ್ ಅನ್ನುವಂಥ ಇತಿಹಾಸಕಾರರು ಭಾರತದ ನೆಪೋಲಿಯನ್ ಅಂತೇಳಿ ಕಾದಿದ್ದಾರೆ ಸಮುದ್ರಗುಪ್ತ ಸುಮಾರು ಉತ್ತರ ಭಾರತದ ಒಂಬತ್ತು ರಾಜರನ್ನು ದಕ್ಷಿಣ ಭಾರತದ ಹನ್ನೆರಡು ರಾಜರನ್ನು ಸೋಲಿಸಿ ಇಡೀ ಭಾರತವನ್ನು ಗೆದ್ದಂತಹ ಕೀರ್ತಿಗೆ ಪಾತ್ರನಾಗಿದ್ದ ಇನ್ನು ಅಶೋಕ ಅಶೋಕನ ಬಗ್ಗೆ ಯಾರು ನಾವೆಲ್ಲ ತಿಳ್ಕೊಂಡಿರಲೇಬೇಕು ಅಂತಹ ಒಬ್ಬ ಪ್ರಸಿದ್ಧ ದೊರೆ ಅಶೋಕ ಮಹಾಶಯ ಅಂತೇಳಿ ಕಾಯ್ತೀವಿ ಇವ್ರ ಬಗ್ಗೆ ಎರಡು ಲೈನಲ್ಲಿ ಹೇಳಿ ಮುಕ್ತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಂಟೆಗಟ್ಟಲೆ ಇವ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೋತೀವಿ ಅಶೋಕ ಜನತೆಯ ಕಲ್ಯಾಣಕ್ಕಾಗಿ ದುಡಿದ ವಿಶ್ವದ ಮೊಟ್ಟ ಮೊದಲ ದೊರೆ ಅಂತೇಳಿದರೆ ತಪ್ಪಾಗಲಾರದು ಅಶೋಕನ ಒಂದು ಕಲ್ಯಾಣ ರಾಜ್ಯದ ಕಲ್ಪನೆ ಇವತ್ತಿನ ವಿಶ್ವಸಂಸ್ಥೆಯಲ್ಲಿ ಅಡಕವಾಗಿರೋದು ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಡಕವಾಗಿರೋದನ್ನು ನಾವು ಗಮನಿಸಿದಾಗ ಅಶೋಕನ ಆಳ್ವಿಕೆ ಭಾರತ ಇತಿಹಾಸ ಎಷ್ಟು ಪ್ರಸ್ತುತವಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಸೊ ನೆಕ್ಸ್ಟು ನಾವು ಪ್ರಮುಖವಾಗಿ ಕೊನೆಯ ಪ್ರಶ್ನೆಗೆ ಬರೋಣ ಶಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಅಂತ ಪ್ರಶ್ನೆ ಮಧ್ಯಕಾಲೀನ ಅಥವಾ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಓದಬೇಕಾದ್ರೆ ಉಮಾಯುನ್ ನಂತರ ನಾವು ನೋಡ್ತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಶಾ ಸೂರಿ ಈತ ಮೂಲತಃ ಸೂರ್ ಸಂತತಿಯ ಒಬ್ಬ ವ್ಯಕ್ತಿ ಹುಮಾಯೂನನ್ನು ಸಾವಿರದ ಐನೂರ ನಲವತ್ತರ ಕನೂಜ್ ಅಥವಾ ಬಿಲ್ಗ್ರಾಮ್ ಅಥವಾ ಗಂಗಾ ನದಿ ಕದನದಲ್ಲಿ ಸೋಲಿಸಿದ ನಂತರ ದೆಹಲಿ ಸಿಂಹಾಸನ ವಶಪಡಿಸ್ಕೊಂಡು ಸಾವಿರದ ಐನೂರ ನಲವತ್ತರಿಂದ ಸಾವಿರದ ಐನೂರ ನಲವತ್ತೈದರವರೆಗೆ ಐದು ವರ್ಷಗಳ ಕಾಲ ಸಣ್ಣ ಆಳ್ವಿಕೆಯನ್ನು ಮಾಡಿದರೂ ಕೂಡ ಭಾರತದ ಇತಿಹಾಸದಲ್ಲಿ ಒಂದು ಅಮರವಾದ ಸ್ಥಾನವನ್ನು ಈತ ಗಳಿಸ್ಕೊಂಡಿದ್ದಾರೆ ಕಾರಣ ಈತ ಜಾರಿಗೆ ತಂದಂತಹ ಪ್ರಸಿದ್ಧ ಸುಧಾರಣೆಗಳು ಹಾಗಾದರೆ ಈತ ಜಾರಿಗೆ ತಂದಂತಹ ಪ್ರಸಿದ್ಧ ಸುಧಾರಣೆಗಳು ಯಾವುದು ಹೇಳಿದ್ರೆ ಭೂ ಕಂದಾಯದ ಸುಧಾರಣೆಗಳು ಶೇಷ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರೋದೆ ತನ್ನ ಭೂ ಕಂದಾಯದ ಸುಧಾರಣೆಗಳಿಗಾಗಿ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು ಈತ ಭೂ ಕಂದಾಯದ ಸುಧಾರಣೆಗಳನ್ನು ಮಾಡುವ ಮೂಲಕ ಭೂಮಿಯನ್ನು ತನ್ನ ಒಂದು ಭೂಮಾಪನ ಮಾಡಿಸಿ ಭೂಮಿಯನ್ನು ಒಂದು ವೈಜ್ಞಾನಿಕ ಭೂಮಾಪನಕ್ಕೆ ಓಡಿಸಿ ಭೂಮಿಯನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಿ ರೈತವಾರಿ ಪದ್ಧತಿಯನ್ನು ಪರಿಚಯಿಸ್ತಾನೆ ಸೊ ರೈತರ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡುವಂಥದ್ದು ಮತ್ತು ರೈತರಿಗೋಸ್ಕರ ರೈತರಿಗೆ ಭೂಮಿಯ ಹಕ್ಕನ್ನು ನೀಡಿ ಅವರಿಗೆ ಪಟ್ಟ ಮತ್ತು ಕಬೂಲಿಯತ್ ಅನ್ನುವಂತಹ ದಸ್ತಾವೇಜುಗಳನ್ನು ವಿತರಿಸಿ ಭೂಮಿಯ ಮೇಲೆ ರೈತರ ಹಕ್ಕನ್ನು ದೃಢಪಡಿಸಿದಂತಹ ದೊರೆ ಸೊ ಸಾಕಷ್ಟು ಭೂ ಸುಧಾರಣೆಗಳನ್ನು ಈತ ಮಾಡಿದ್ದಾನೆ ಹಾಗಾಗಿ ಈತನ ಹೆಸರು ಭಾರತದ ಇತಿಹಾಸದಲ್ಲಿ ಭೂ ಕಂದಾಯದ ಸುಧಾರಣೆಗಳಿಗಾಗಿ ಶಾಶ್ವತವಾಗಿ ನೆಲೆ ನಿಂತಿರೋದನ್ನು ನೋಡ್ಬೋದು ಸೊ ಉಳಿದಂಥ ಆಪ್ಷನ್ಗಳನ್ನು ಗಮನಿಸಿ ಆಪ್ಷನ್ ಎ ಮಾರುಕಟ್ಟೆ ಸುಧಾರಣೆಗಳು ಅಂತಿದೆ ಇದು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ ಇದು ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮಾರುಕಟ್ಟೆ ಸುಧಾರಣೆಗಳನ್ನು ಜಾರಿಗೊಳಿಸಿದಂತಹ ದೊರೆ ಯಾರು ಅಂದರೆ ಖಿಲ್ಜಿ ಸಂತತಿಯ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಗುರುತಿಸ್ಬೋದು ಸೊ ಮಾನ್ಸಬ್ಧಾರಿ ಪದ್ಧತಿ ಅಂತಿದೆ ಇದು ಈ ಪದ್ಧತಿಯನ್ನು ಅಕ್ಬರ್ ತನ್ನ ಸೈನ್ಯದಲ್ಲಿ ಜಾರಿಗೆ ತಂದ ಇದು ಮೂಲತಃ ಮಂಗೋಲ್ ಪ್ಯಾಟ್ರನ್ ಇದು ಮಾನ್ಸಬ್ಧಾರಿ ಸೊ ಮಂಗೋಲರಿಂದ ಇದು ಪರ್ಷಿಯಾದಲ್ಲಿ ಪರಿಚಲಿಸಲಾಗಿತ್ತು ಅಕ್ಬರ್ ಇದು ತನ್ನ ರಾ ಒಂದು ಆಸ್ಥಾನದಲ್ಲಿ ಇದನ್ನು ಪರಿಚಯಿಸಿದಾಗ ಇದನ್ನು ಎಲ್ಲಿಂದ ಕಾಪಿ ಮಾಡ್ದ ಅಂದರೆ ಪರ್ಷಿಯಾದಿಂದ ಅಕ್ಬರ್ ಇದನ್ನು ಕಾಪಿ ಮಾಡಿದ್ದು ಪರ್ಷಿಯಾದನ್ನ ಪರ್ಷಿಯಾದಿಂದ ಈ ಒಂದು ಮಾನ್ಸಬ್ದಾರಿ ವ್ಯವಸ್ಥೆನ ಎರವಲು ಪಡೆದು ತನ್ನ ಆಸ್ಥಾನದಲ್ಲಿ ಆತ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಸೊ ಇನ್ನೊಂದು ಕಾನೂನು ಮತ್ತು ಸುವ್ಯವಸ್ಥೆ ಸುಧಾರಣೆ ಅಂತಿದೆ ಅದು ಅಂಥ ಪ್ರಮುಖವಾದಂಥ ಆಪ್ಷನ್ ಏನಲ್ಲ ಆತ್ಮೀಯ ಸ್ಪರ್ಧಾತಿಗಳೇ ಎರಡು ಸಾವಿರದ ನಾಲ್ಕು ಮತ್ತು ಐದನೇ ಸಾಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಇತಿಹಾಸ ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳನ್ನು ಉತ್ತರ ಸಹಿತ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಸಾಕಷ್ಟು ವಿಷಯಗಳಿದೆ ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಅದು ಕ್ಲಾಸಾಗಿ ಪರಿವರ್ತನೆ ಆಗೋಗುತ್ತೆ ಕ್ವೆಶನ್ ಪೇಪರ್ ಅನ್ನಿಸಿ ಸಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಬಹುದಾದಷ್ಟು ವಿಷಯಗಳನ್ನು ಇಲ್ಲಿ ಮಾತನಾಡಿದ್ದೇನೆ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯ ಇತಿಹಾಸ ವಿಶೇಷ ಸಂಚಿಕೆಯ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣಾತ್ಮಕ ವಿವರಣಾತ್ಮಕ ಒಂದು ಉತ್ತರ ಸಹಿತ ಸಂಚಿಕೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ನೀವೆಲ್ರಿಗೂ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಒಂದು ಸ್ಪರ್ಧಾ ಪಯಣದಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಲ್ಲಲು ಸುಮುಖ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಯಾವಾಗಲೂ ಸಿದ್ಧ ಇರುತ್ತೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ ಎಲ್ರಿಗೂ ಧನ್ಯವಾದಗಳು